ಏ ದತ್ತಣ್ಣ ಇದು ಸಮರ್ಥನರು ಮದುವೆನೋ ಇಲ್ಲಿ ಯಾಕೆ ಕರ್ಕೊಂಡು ಬಂದೆ ನನ್ನ ನಮ್ಮ ಆಪರೇಷನ್ ಶುರುವಾಗಬೇಕಾದಿಲ್ಲೇ ಕಣು ನಮ್ಮ ದಂಡಪಿಂಡ ಯಾರನ್ನು ಪ್ರೀತಿಸುತ್ತಿದ್ದಾನೆ ಅಂತನೋ ಬಲವಾದ ಅನುಮಾನ ನನಗೆ ಅನುಮಾನ ಬರುವಂತದ್ದು ಏನು ಮಾಡಿದ ಸಮರ್ಥ ಎಂತೆಂತ ಸುಂದರವಾದ ಹುಡುಗಿಯ ಫೋಟೋ ತೋರಿಸಿದ್ರು ಕೂಡ ಕಣ್ಣೆತ್ತಿ ನೋಡದೆ ಹೋಗಿದಾನೆ ಈ ದತ್ತನ ಕಿಲಾಡಿ ಕಣ್ಣಿಂದ ಅದಹಾಯ ತಪ್ಪಿಸ್ಕೋತಾನೋ ನಾನು ನೋಡ್ತೀನಿ ಓ ಅದಕ್ಕೆ ನಾ ಈ ರೋಗದ ನಾಟಕ ಮತ್ತೆ ಈ ದತ್ತ ಅಂತಂದ್ರೆ ಸುಮ್ಮನೆನಾ ಅದಿರ್ಲಿ ಈಗ ಹೆಂಗ್ ಕಣ್ಣು ಹಿಡಿತೀಯ ನಮ್ಮ ಕಾಲದಲ್ಲಿ ಆಗಿದ್ರೆ ಹುಡುಗಿ ಫೋಟೋನ ಪುಸ್ತಕದಲ್ಲಿ ಬಚ್ಚಿಟ್ಕೋತಾ ಇದ್ರು ಅದು ಇಲ್ಲ ಅಂದ್ರೆ ಅವಳ ಫೋಟೋನ ದಿಂಬಿನ ಕೆಳಗೆ ಇಟ್ಕೊಂಡು ಕನಸು ಕಾಣ್ತಾ ಇದ್ವಿ ನಾನು ಕಾಣ್ತಿರಲಿಲ್ಲ ನಿನ್ನ ಅನುಭವ ಅದು ಬಿಟ್ರೆ ಅವಳಿಗೆ ಬರ್ದಿರೋ ಲವ್ ಲೆಟರ್ಗಳನ್ನ ಅವಳಿಗೆ ಕೊಡೋ ಧೈರ್ಯ ಸಾಲದೆ ಕಪಾಟ್ನಲ್ಲಿ ಮುಚ್ಚಿಡ್ತಾ ಇದ್ವಿ ನೆಗೆದು ಬಿತ್ತು ನಿನ್ನ ಐಡಿಯಾ ಈಗಿನ ಕಾಲದ ಹುಡುಗ ಮುಂಡೆ ಲವ್ ಲೆಟರ್ಗಳು ಎಲ್ಲೋ ಬರೀತಾರೆ ಮತ್ತೆ ಈಗೆಲ್ಲ ವಾಟ್ಸ್ಆಪ್ ಚಾಟಿಂಗ್ ಇಷ್ಟೆಲ್ಲ ತಲೆ ಇರೋ ನೀನು ಈ ರೂಮಿಗೆ ಏನು ಪತ್ತೆ ಮಾಡಕ್ ಬಂದಿದೀಯಾ ನೋಡ ಇಲ್ಲಿ ನೀನು ನನ್ನ ಅಸಿಸ್ಟೆಂಟ್ ನಾನು ನಿನ್ನ ಬಾಸ್ ಬಾಸ್ ಇಸ್ ಆಲ್ವೇಸ್ ರೈಟ್ ಫುಲ್ ಎಸ್ ಫುಲ್ ಏಯ್ ತೂಕ ಕಡಿಮೆ ಮಾಡ 60 ಗ್ರಾಂ ಜಾಸ್ತಿ ಹಾಕಿದ್ಯಾ ಕಮ್ಮಿ ಮಾಡ ನನ್ನ ಮನೆ ಮಟ್ಟ ಹಾಳು ಮಾಡ್ಬಿಡು ಹಿಂಗೆ ಜಾಸ್ತಿ ಕೊಟ್ಟು ಕೊಟ್ಟು ನೀನ್ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ಈ ಮುದುಕಪ್ಪ ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾನೆ ಹಲೋ ನಾನು ದತ್ತಾತ್ರೇಯ ಅಂತ ಹೇಳಿ ಪ್ರಿಯಾಂಕಾ ಅನ್ನೋ ಹುಡುಗಿಗೆ ನೀವು ಅಪ್ಪ ಓಹೋ ಪ್ರಿಯಾಂಕಾ ನಿಮ್ಮ ಮಗಳ ತುಂಬಾ ಸಂತೋಷ ನನ್ನ ಮೊಮ್ಮಗನಿಗೆ ನಿಮ್ಮ ಮಗಳು ಇಷ್ಟ ಆಗಿದ್ದಾಳೆ ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ಮನೆಗೆ ಬನ್ನಿ ಮದುವೆ ಮಾತುಕತೆ ಆಡೋಣ ಏನಂತೀರಿ ಮನೆ ಲೊಕೇಶನ್ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಬಂದ್ಬಿಡಿ ಲೊಕೇಶನ್ ಕಳಿಸಿ ಲೊಕೇಶನ್ ಕಳಿಸು ಬಾಮೈದ ಎರಡು ಮೈಸೂರು ಪಾಕ್ ಪ್ಯಾಕ್ ಮಾಡ ಯಾಕೂ ಸಿಗ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಭಗವಂತ ವಾಪಸ್ ಬಂದ ತಕ್ಷಣ ಎರಡು ಫುಲ್ ಊದ್ ಕಡ್ಡಿ ಒಂದು ಮೊಳ ಹೂವ ಹಾ ಹೇಳಿಮ್ಮ ಏನ್ ಬೇಕು ಸರ್ ಒಗ್ರನೆ ಡಬ್ಬಿ ಮಾಧವ್ ಸರ್ ಅಲ್ವಾ ಹೌದು ಇದು ನಮ್ಮ ಗೊತ್ತಿರೋರ್ದ ಅಂಗಡಿ ಅವರೆಲ್ಲೂ ಹೊರಗಡೆ ಹೋಗ್ಬೇಕಿತ್ತು ಅಂತ ನಾನ್ ನಿಂತಿದ್ದೀನಿ ಅಷ್ಟೇ ಮಾಧವನ್ ಸರ್ ಬಂದಿದ್ದಾರೆ ಸ್ವಲ್ಪ ತೋಳಣ ಬನ್ರಿ ಅವ್ರು ಎಂತವ್ರು ಅಂತ ಗೊತ್ತಿದ್ದು ಗೊತ್ತಿದ್ದು ಅವ್ರ ಜೊತೆ ಯಾಕೆ ಜಗಳ ಆಡಕ್ ಹೋದೆ ಅಹಂಕಾರಕ್ಕೆ ಉದಾಸೀನೇ ಮದ್ದು ದುರಹಂಕಾರದವ್ರಿಗೆ ಕಪಾಳ ಮೋಕ್ಷನೇ ಕರೆಕ್ಟ್ ಅಮ್ಮ ನೀವು ಒಳ್ಳೆಯವರು ಅದಕ್ಕೆ ನಿಮ್ಗೆಲ್ಲ ಒಳ್ಳೇದಾಗೆ ಕಾಣಿಸುತ್ತೆ ಈ ಕೊಬ್ಬಿದ ಜನಕ್ಕೆ ಅವ್ರ ಭಾಷೆನಲ್ಲೇ ಉತ್ತರ ಕೊಡಬೇಕು ಪುಟ್ಟ ನಾವ್ ಯಾವ್ದಕ್ ಬಂದಿದೀವೋ ಆ ಕೆಲ್ಸ ಮುಗಿಸ್ಕೊಂಡು ಹೋದ್ರಾಯ್ತು ಏನ್ ಅನ್ಕೊಂತಳು ಅಂತ ಕಾಟನ್ ಕ್ಯಾಂಡಿ ತಿನ್ನೋ ಆಸೆನ ಮನ್ಸಲ್ಲೇ ಇಟ್ಕೊಂಡಿದ್ರಿ ಅಲ್ವಾ ನಿನ್ಗೆ ಹೆಂಗ್ ಗೊತ್ತಾಯ್ತು ನಾನ್ ಹಾಗೆ ನಾನ್ ಇಷ್ಟಪಡೋರ್ ಮನ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾಗ್ಬಿಡತ್ತೆ ಎಲ್ಲ ಖುಷಿಯಿಂದ ತಿಂತಾ ಇದ್ದೀರಾ ಆದ್ರೂ ಬೇಕು ಅಂತ ಹೇಳ್ದೆ ಮನ್ಸಿಗೆ ಮೋಸ ಮಾಡ್ಕೋತೀರಾ ಈ ಅಮ್ಮಂದ್ರೆಲ್ಲ ಹೀಗೆ ಅನ್ಸುತ್ತೆ ಇಷ್ಟನೆಲ್ಲ ಯಾರಿಗೂ ಹೇಳ್ದೆ ಮೂಟೆ ಕಟ್ಟಿ ಮನ್ಸಲ್ಲಿ ಇಟ್ಕೊಳ್ತೀರಾ ಲೈಫು ಈ ಕಾಟನ್ ಕ್ಯಾಂಡಿ ತರ ಬಾಯಿಲಿಟ್ರ ಕರ್ಗೋಗುತ್ತೆ ಮನ್ಸಲ್ಲಿ ಉಳಿಯೋದು ವೃತ್ತಿ ಮಾತ್ರ ನಿನ್ನಂತ ಸೊಸೆ ಸಿಗೋಕೆ ನಿಮ್ಮ ಅತ್ತೆ ಪುಣ್ಯ ಮಾಡಿದಾರೆ ಅವರು ನಿಮ್ ತರನೇ ಇದ್ರೆ ಅದ್ ನನ್ನ ಅದೃಷ್ಟ ಮಾಮ್ ಇದೆ ಆ ಲೋ ಕ್ಲಾಸ್ ನೀಡಿ ನಮ್ಗೆ ಹೆಂಗ್ ಬೈದ್ಲು ಬುತ್ತಿ ಕಲ್ಸ್ಬೇಕು ಅಂತ ಅನ್ನಿಸ್ತಾ ಅಲ್ವಾ ನಿಮ್ಗೆ ಡ್ರೈವರ್
keys. Joy. What? Take it. Done, Mom. ಯಾಕೆ ಅಂತ ಹೇಳ್ತೀನಿ. ನನ್ನ ಈ ಮುದ್ದಿನ ಸೊಸೆ ಅವಳು ಟೆರರ್ ತಾತನ ಜೊತೆ ಮಾತಾಡ್ಬಿಟ್ಟಿದ್ದಾಳೆ, ಇವ್ರ ಅಣ್ಣನ್ನೂ ಒಪ್ಪಿಸ್ಬಿಟ್ಟಿದ್ದಾಳೆ. ನನ್ನ ಮುದ್ದಿನ ಮಗಳು ಪ್ರಿಯಾಂಕಾ ಇವ್ರ ಅಮ್ಮನ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದಾಳೆ. ಏನ್ ಮಾವ ಏನ್ ಹೇಳ್ತಿದ್ದೀರಾ? ಏನು ಇಲ್ಲಮ್ಮ, ಮಗಳು ಮದುವೆ ಮಾತುಕತೆಗೆ ಬನ್ನಿ ಅಂತ ನಿಮ್ ತಾತ ಫೋನ್ ಮಾಡಿದ್ರು. ಎಲ್ಲವೂ ಹೋಗಿ ಸುಸೂತ್ರವಾಗಿ ಆಗ್ಬಿಟ್ರೆ ಸದ್ಯದಲ್ಲೇ ಪಿಪ್ಪಿ ಪಿಪ್ಪಿ ಪಿಪ್ಪಿ. ಮವ ನಮ್ ತಾತ ಫೋನ್ ಮಾಡಿದ್ರ? ಯಾಕೆ ಅನುಮಾನನ? ಇದು ನಿಮ್ ತಾತ ನಂಬರ್ ತಾನೆ? ಹೌದು, ಇದು ಅವ್ರ ನಂಬರ್. ಆದ್ರೆ ಮತ್ ಮುಗೀತಲ್ಲ. ಸ್ವಾಮಿ, ನಾನು ಬಾಯಿ ಮುಚ್ಕೊಂಡು ಸುಮ್ನೆ ನಿಂತಿದ್ದೀನಿ ಅಂತ ನೀವು ಮಾತಾಡ್ತಾನೆ ಇದ್ದೀರಲ್ಲ, ಏನ್ ಅನ್ಕೊಂಡ್ಬಿಟ್ಟಿದೀರಿ? ನನ್ನ ಮೂರ್ ಕಾಸಿಗೂ ಪ್ರಯೋಜನ ಇಲ್ದೆ ಇರೋ ಜುಗ್ಗ ಅನ್ಕೊಂಡಿದ್ದೆ. ಮಗನ್ ತಲೆ ತಿರುಗಿಸಿ ನನ್ನ ಮೊಮ್ಮಗಳನ್ನ ಓಡಿಸ್ಕೊಂಡು ಹೋಗೋ ಹಾಗೆ ಮಾಡಿರೋ ಹೇಳಿ ಅಂತ ಅನ್ಕೊಂಡಿದ್ದೆ. ಮುಚ್ಚ ಬಾಯಿ, ನಿನ್ನ ಸರಿಯಾದ ಜಾಗಕ್ಕೆ ತಂದೆ ನಿಲ್ಸಿದ್ದೀನಿ. ನಿನ್ನ ಅಮ್ಮ ಬನ್ನಿ, ಎಳ್ನೀರ್ ಕುಡ್ಕೊಂಡ್ ಮಾತಾಡೋಣ. ಎಳ್ನೀರಾ? ಯಾಕೆ? ನಮ್ಮನೆಗೆ ಬಾ, ಜ್ಯೂಸ್ ಮಾಡ್ಕೊಡ್ತೀನಿ. ಇಲ್ಲೇ ಪಕ್ಕದ ರೋಡಲ್ಲೇ ನಮ್ಮನೆ. ನಿಮ್ಮನೆ ಈ ರೋಡಲ್ಲಿರದ? ನಮ್ ಹೀರೋ ಮನೇನು ಚೋಟು. ಒಂದ್ ನಿಮಿಷ, ನಮ್ ಪಕ್ಕದ ಮನೆ ಹುಡುಗ. ಹಲೋ, ನಾನು ಮಾಧವ್ ಅವ್ರ ಕೆಫೆ ಇಂದ ಮಾತಾಡ್ತಾ ಇರೋದು. ಈಗ ಮಾಡಿದೀನಲ್ಲ ಮೇಡಮ್, ಈ ನಂಬರ್ ನೋಡ್ರಿ, ನಿಮಗ್ ಗೊತ್ತಾ? ಗೊತ್ತು, ಹೇಳಿ ಏನ್ ವಿಷಯ? ಮೇಡಮ್, ಈ ನಂಬರ್ನವರು ನಮ್ ಕೆಫೆಗ್ ಬಂದಿದ್ರು, ಇದ್ದಕ್ಕಿದ್ದಾಗೆ ತಲೆ ಸುತ್ತು ಬಿದ್ದೋಗ್ಬಿಟ್ರು ಮೇಡಮ್. ಬಾಸ್ ಅಂತ ನಿಮ್ ನಂಬರ್ ಇತ್ತು, ಅದಕ್ಕೆ ನಿಮಗ್ ಕಾಲ್ ಮಾಡಿದೆ ಮೇಡಮ್. ಅಯ್ಯೋ ದೇವ್ರೆ, ಸರಿ ನಾನು ಈಗ್ಲೇ ಬರ್ತೀನಿ. ಹಾ, ಥ್ಯಾಂಕ್ ಯು ಮೇಡಮ್. ಏ ಚೋಟು, ಇಲ್ಯಾಕೋ ನಿಂತಿದ್ಯಾ? ಅಲ್ಲಿ ಜಗಳ ಮಾಡ್ತವ್ರೆ. ಅಯ್ಯೋ, ಹೌದಾ? ಇವಳನ್ ಮನೆಗ್ ಕರ್ದು ಬಿಟ್ಟಿದೀನಿ, ಅಲ್ಲಿ ಗಲಾಟೆ ಬೇರೆ ನಡೀತಾ ಇದೆ, ಏನ್ ಮಾಡ್ಲಪ್ಪ? ಅಮ್ಮ, ಏನು ಅನ್ಕೊಂಬೇಡಿ, ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ, ನಾನ್ ನಿಮ್ ಮನೆಗೆ ಇನ್ನೊಂದಿನ ಬರ್ತೀನಿ. ಯಾಕಮ್ಮ ಗಾಬರಿ ಆಗಿದ್ಯಾ? ಏನಾಯ್ತು? ಎಲ್ಲ ನಾನ್ ನಿಮ್ಗೆ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಮ್ಮ, ನಾನಿಗ್ ಬರ್ತೀನಿ. ಸಂಬಂಧ ಬೆಳೆಸೋದಲ್ಲ, ನಮ್ಮ ಮನೆ ಕಡೆ ತಲೆ ಹಾಕ್ ಮಲ್ಗದ್ರು. ನಿನ್ನ ಸುಮ್ನೆ ಬಿಡೋವನ್ನಲ್ಲ ದತ್ತ, ಹೋಗಲೇ. ಏನ್ರಿ ನಮ್ ಬಾವಂಗೆ ಹೋಗುವಂತೀರಾ? ನಮ್ ಬಾವ ಸುಮ್ನೆ ಇರ್ಬೋದ್ರಿ, ನಾವ್ ಸುಮ್ನೆ ಇರಲ್ಲ. ನಮ್ ಬಾವ ಎಂತ ಸಂಭಾವ್ಯ ವ್ಯಕ್ತಿ, ಅವ್ರನ್ನ ಹೇಳಿಸ್ತೀರ? ಅವ್ರಿಗೆ ಬೈತೀರೇನ್ರಿ? ಅವ್ರ ಮಗಳಿಗೆ ಯಾರು ಮದ್ವೆ ಆಗೋರು ಇಲ್ಲ ಅನ್ಕೊಂಡ್ಬಿಟ್ಟಿದೀರಾ? ಕೋಟಿ ಕೋಟಿ ದುಡ್ಡನ್ನ ಬಡವ್ರಿಗೆ ದಾನ ಮಾಡಿರೋ ದಾನಸುರ ಕಣ ಕಣ್ರಿ ನಮ್ ಬಾವ. ಹೇಳಿ ಕೇಳಿಸ್ತು ತಾನೆ, ಕಳ್ಸ್ಕೋತೀಯೋ ಇಲ್ಲ? ಏನ್ರಿ ನಾವೇನ್ ಊಟ ಗತಿ ಇಲ್ದೆ ಬಂದಿದೀವ ಇಲ್ಲಿ? ಮಾತಾಡ್ಬೇಕು ಬನ್ನಿ ಅಂತ ಫೋನ್ ಮಾಡಿ ಕರೆಸ್ಬಿಟ್ಟು ಈಗ ರೋಡ ನಿಲ್ಸ್ಬಿಟ್ಟು ಅವಮಾನ ಮಾಡ್ತಾ ಇದೀರಾ? ಐ ಲವ್ ಯು ಬಾಸ್. ನಾನು ಐ ಲವ್ ಯು ಟು ಅಂತ ಹೇಳ್ಬೋದಲ್ವಾ? ನೋಡೋಣ. ಅಬ್ಬಾ, ನಾನು 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 ನಾನ್ ಯಾವಾಗ ಬಾಸು? ನೀನ್ ಇಲ್ದೆ ನಾನು ಇಲ್ಲ ಬಾಸ್. ನೀನ್ ಇಲ್ದೆ ನಾನು ಇಲ್ಲ. ಸ್ವಂತ ನಿನಗಂತ ಭೂಮಿಗೆ ಬಂದವಳು.
ನಿಮ್ ಮೊಮ್ಮಗಳು ನನ್ನ ಮಗನ ಮದುವೆ ಮಾಡ್ಕೊಂಡ ಮೇಲೆ ನಾವು ಸರಿಕರ ಎದುರಿಗೆ ತಲೆ ಎತ್ಕೊಂಡು ತಿರುಗಕ್ಕೆ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ನನ್ನ ಮಗಳನ್ನ ಮದುವೆ ಆಗಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ನೀವು ದೊಡ್ಡ ಮನಸ್ಸು ಮಾಡ್ಲಿಲ್ಲ ಅಂದ್ರೆ ನನ್ನ ಮಗಳು ಜೀವನ ಪೂರ್ತಿ ಹೀಗೆ ಕನ್ಯೆಯಾಗೆ ಉಳಿಬೇಕಾಗತ್ತೆ. ಉಳ್ಕೊಳ್ಳಿ, ಅದರಿಂದ ಯಾರಿಗೂ ನಷ್ಟ ಇಲ್ಲ. ಕಡೆಯದಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ನನ್ನ ಕುಟುಂಬ ನಿಮ್ ಮನೆ ಮುಂದೆ ಬಂದು ನೇಣು ಹಾಕೊಂಡು ಸತ್ತ ಹುಡ್ತೀನಿ. ನಮ್ಮನ್ಲೆ ಬೇಕಾದಷ್ಟು ಹಗ್ಗ ಇದೆ, ನಾನೇ ಸ್ಪಾನ್ಸರ್ ಮಾಡ್ತೀನಿ. ನಿನ್ನ ಜುಗ್ಗುತನದಿಂದ ತಂದ ಹಗ್ಗ ಗುಟ್ಟಿ ಇರೋಲ್ಲ. ಈ ದತ್ತನ ಹತ್ರ ಬ್ಲಾಕ್ ಮೇಲ್ ಇಟ್ಕೋಬೇಡಪ್ಪ, ಅದೇನ್ ಮಾಡ್ತೀಯೋ ಮಾಡ್ಕೋ, ಹೋಗು ಹೋಗೋಲೇ. ನಾನು ನೋಡ್ತೀನ್ರಿ ಈ ಮನೆಗೆ ನನ್ನ ಮಗಳನ್ನ ನಾನ್ ಸೊಸೆಯಾಗಿ ಮಾಡೇ ಮಾಡ್ತೀನಿ. ಅವ್ಳು ಸೊಸೆಯಾಗಿ ಬರೋದಕ್ಕೆ ನಾ ಬಿಡೋದಿಲ್ಲ. ದಯವಿಟ್ಟು ಇವ್ರೆ ನಿಮ್ಮನ್ ಮತ್ತೆ ಮಾವ ನೋಡಿದ್ರೆ ನೊಂದ್ಕೋತಾರೆ. ಅಲ್ಲ ಭಿಕ್ತಿ ಅಮ್ಮ, ಬಾಬಾ ಹಡಿ ಬಾಬಾ, ಇಷ್ಟು ಉಗಿಸ್ಕೊ ಮೇಲೆ ಈ ಮದುವೆ ಬೇಕಾ? ಬಾ ನಾನು ಇದ್ದೀನಿ ಬಾ. ಈ ಮನೆಗೆ ನನ್ನ ಮಗಳನ್ನ ನಾನ್ ಸೊಸೆಯಾಗಿ ಮಾಡೇ ಮಾಡ್ತೀನಿ. ನೀನ್ ಇಲ್ದೆ ನಾನಿಲ್ಲ ಬಾಸ್. ಅವ್ಳು ಸೊಸೆಯಾಗಿ ಬರೋದಕ್ಕೆ ನಾ ಬಿಡೋದಿಲ್ಲ. ನೀನ್ ಇಲ್ದೆ ನಾನು ಇಲ್ಲ. ಏನಾಯ್ತ್ರಿ, ಒಬ್ರೆ ಬಂದ್ರ ಉಪ್ಪಿ ಅಲ್ರಿ? ಆ ನಿನ್ ತಮ್ಮ ಆನಂದದಲ್ಲಿ ತೇಲಾಡ್ತಾ ಇದ್ದಾನೆ. ಮನೆಗ್ ಬಂದ್ರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ಅಂತ ಅಂಗಡಿ ಕಳಿಸ್ದೆ ಅವನ್ನ. ಈ ನಿನ್ ಗಂಡನ್ ಅವಮಾನ ಆದ್ರೆ ಖುಷಿ ಪಡೋ ಜೀವ ತಾನೇ ಅದು. ಅವಮಾನನ ನೀವ್ ಅಳ್ತಿದ್ದೀರ, ಏನಾಯ್ತು ಅಂತ ಹೇಳ್ರಿ. ಏನಾಗಿಲ್ಲ ಅಂತ ಕೇಳೆ. ಆ ಮುದುಕ ನನ್ನನ್ನ ನಾಯಿ ನರಿ ಅಂತೆಲ್ಲ ಬೈದ್ಬಿಟ್ಟ. ಆ ಮುದ್ಕ ಅಷ್ಟೆಲ್ಲ ಅಂದ್ರು ನಮ್ಮಅಮ್ಮ ಸುಮ್ಮನಿದ್ರ. ಹೋಗಿ ಹೋಗಿ ಅಂತ ಮನೆಯಿಂದ ಸೊಸೆ ತಂದಿದಾನಲ್ಲ ನಿಮ್ ಮಗ, ಅವನಿವತ್ ಮನೆಗ್ ಬರ್ಲಿ, ಮಾಡ್ತೀನಿ ಅವನ್ಗೆ. ನಿಮ್ಗ ಅವರು ಅಷ್ಟೆಲ್ಲ ಅವಮಾನ ಮಾಡಿದಾರಂದ್ಮೇಲೆ ಅಂತ ಮನೆ ಸಂಬಂಧ ನಮ್ಗೆ ಹಾಕ್ಬೇಕಪ್ಪ? ಪಿಂಕಿ, ಚಿಕ್ಕವರೆಲ್ಲ ಈ ವಿಚಾರದಲ್ಲಿ ತಲೆ ಹಾಕಬಾರ್ದು. ನಡಿ ಒಳಗೆ, ಒಳಗ್ ಹೋಗು ಅಂದೆ. ಎಲ್ಲಾರು ಮಾತಾಡೋರ. ಆ ಮುದುಕ ನನಗೆ ಅವಮಾನ ಮಾಡ್ದ ಅಂತ ನನಗ್ ಬೇಜಾರಿಲ್ಲಮ್ಮ. ನಮ್ ಮಧ್ಯೆ ಸಾವಿರ ಇರುತ್ತೆ ನೋಡಮ್ಮ. ನನಗೆ ನೀನ್ ಬೇರೆ ಅಲ್ಲ, ನನ್ನ ಮಗಳು ಪಿಂಕಿ ಬೇರೆ ಅಲ್ಲ. ಆದ್ರೆ ಇವತ್ ನಾನು ಅಲ್ಲಿ ಹೋದ್ಮೇಲೆ ನನ್ನ ಸೊಸೆಗಾಗ್ತಿರೋ ಅನ್ಯಾಯ ನೋಡಿ ನನ್ನ ಮನಸ್ಸು ತುಂಬಾ ನೋವಾಯ್ತಮ್ಮ. ಕರುಳು ಹಿಂಡದಂಗ ಆಗೋಯ್ತು. ನೋಡಮ್ಮ ಸೊಸೆ ಮುದ್ದು, ಸಂಬಂಧಗಳು ಮುರಿದೋಯ್ತು ಅಂತ ಕಾನೂನು ಮರೆಯಕ್ಕಾಗತ್ತೇನಮ್ಮ? ನಿಮ್ಮಮ್ಮನ ಮನೆ ಇದೆಯಲ್ಲ ಜಾಗ, ಆ ಜಾಗದ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಗೊತ್ತಾ? 2 ಕೋಟಿ. 2 ಕೋಟಿ ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ನಿನಗೂ ಆಸ್ತಿನಲ್ಲಿ ಅರ್ಧ ಪಾಲಿದೆ. ಹೌದು ಸಂಧ್ಯಾ, ನಿಮ್ಮ ಅಣ್ಣನಷ್ಟೇ ಸಮಾನ ಹಕ್ಕು ನಿನಗೂ ಇದೆ. ಆದ್ರೆ ನಿಮ್ಮ ಅಮ್ಮನ ಮನೆಯವ್ರು ಯಾವತ್ತಾದ್ರೂ ಇದ್ರ ಬಗ್ಗೆ ಮಾತಾಡಿದಾರ? ಇಲ್ಲ ಅತ್ತೆ. ಚೆನ್ನಾಗಿ ಹೇಳ್ದೆ, ಮನೆ ಒಳಗೆ ಸೇರ್ಸೋದಿಲ್ಲ ಮುದುಕ, ಇನ್ ಇದನ್ನೆಲ್ಲ ಮಾತಾಡ್ತಾನ? ಇದೊಳ್ಳೆ ಕತೆ ಆಯ್ತಲ್ವೇನ್ರಿ? ಅಲ್ಲ ಸಂಧ್ಯಾ, ಮನೆ ಒಳಗೂ ಬಿಡಲ್ಲ, ಅರ್ಧ ಆಸ್ತಿನೂ ಕೊಡಲ್ಲ ಅಂದ್ರೆ ನಿನಗೆಷ್ಟು ಅನ್ಯಾಯ ಆಗ್ತಿದೆ ಅರ್ಥ ಆಗ್ತಿದ್ಯಾ? ಪ್ರಸಾದ್ ಹತ್ರ ಹೇಳಿ ಕೇಸ್ ಹಾಕಿಸ್ಬಿಡೋಣ. ನಿಮಗ ಅವಮಾನ ಮಾಡಿದ್ದ ಮುದುಕ ಕೋರ್ಟು ಕಚೇರಿ ಅಂತ ಸಾಯೋವರೆಗೂ ಅಲಿತಿರ್ತಾನೆ. ಅದರಿಂದ ಏನ್ ಪ್ರಯೋಜನ? ಕೋರ್ಟು ಕಚೇರಿ ಅಂತ ಹೋದ್ರೆ ಈ ಜನ್ಮದಲ್ಲಿ ಆ ಆಸ್ತಿ ನಮ್ ಕೈ ಸೇರ್ದಂಗೆ ಇದೆ. ಅದ್ರ ಬದಲು ನಮ್ಮ ಪಿಂಕಿನ ಅವ್ರ ಮನೆಗೆ ಸೊಸೆಯಾಗಿ ಕಳಿಸ್ಬಿಟ್ರೆ ಅರ್ಧ ಆಸ್ತಿ ಅವಳಿಗೆ, ಅರ್ಧ ಆಸ್ತಿ ಇವಳಿಗೆ. ಒಟ್ನಲ್ಲಿ ಆ 2 ಕೋಟಿ ಆಸ್ತಿ ನಮ್ಮ ಹತ್ರನೇ ಇರುತ್ತೆ.
ಏನಂತೀಯ ಸೊಸೆ ಮುದ್ದ? ನೀವ್ ಹೇಳೋ ಸರಿಯಾಗಿದೆ ಮಾವ, ನಮ್ ದುಡ್ಡು ನಾವ್ ತಗೊಳಕ್ಕೆ ಮುಲಾಜಿ ಯಾಕೆ? ಅಬ್ಬಾ, ಈಗ ನೀನ್ ದಾರಿಗೆ ಬರ್ತಾ ಇದೀಯ ನೋಡು. ಅದ್ಯ ಸಮರ್ಥನ ನಮ್ ಮನೆ ಅಳಿನಾಗ್ ಮಾಡ್ಕೊಳಕ್ಕೆ ಯಾಕ್ ನಾವ್ ಒದ್ದಾಡ್ತಿದ್ವಿ ಅಂತ ಈಗ ನಿನ್ಗ ಅರ್ಥ ಆಯ್ತಲ್ಲ. ಗೊತ್ತಾಯ್ತು ಅತ್ತೆ, ಇನ್ಮೇಲೆ ನಾನ್ ಸುಮ್ಮನಿದ್ರೆ ಆಗಲ್ಲ. ಪಿಂಕಿ ಜೊತೆ ಅಣ್ಣನ್ ಮದ್ವೆ ಹೇಗ್ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ಈ ಮದ್ವೆನ ಮಾಡ್ಸೇ ಮಾಡಿಸ್ತೀನಿ. ನಿನಗೇನು ಅರ್ಥ ಆಗಲ್ಲ, ಆದ್ರೆ ಇವ್ರಿಗೆ ಅರ್ಥ ಆಗೋದ್ ಬೇಡ್ವಾ? ಎಷ್ಟು ಸಲಿಗೆ ಕೊಟ್ರು, ಕೆಲಸದವರು ಕೆಲಸದವ್ರೆ. ಕ್ಷಮಿಸಿ ಅಮ್ಮ, ಮುಂದೆ ಹೀಗಾಗಲ್ಲ. ನಾವು ಕೆಲಸದವರು ಗೆರೆ ದಾಟಬಾರ್ದು. ಪಾಪಮ್ಮ, ನೀವ್ ಯಾಕೆ ಕ್ಷಮೆ ಕೇಳ್ತೀರಾ? ಮಾವನವರೇ ಎಲ್ಲರೂ ಮನೆಯವರು ಅನ್ಕೊಂಡಿರುವಾಗ ನೀವು ಕೆಲಸದವರು ಅಂತ ಅನ್ಕೋಬೇಡಿ. ಅದು ಅವ್ರ ದೊಡ್ಡ ಮನಸ್ಸು, ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ. ದೊಡ್ಡ ಗುಣ ಅವ್ರದ್ದು. ಪೂರ್ಣಿ, ನಿನ್ನೇ ನೋಡು. ಪಾಪ ಅನಾಥವಾಗಿ ಬಿದ್ದಿದ್ ಮಗುನ ಕರ್ಕೊಂಡ್ ಬಂದು ಮನೇಲಿ ಸಾಕಿದ್ರು. ಈ ಮನೆಗೆ ಹಿರಿ ಸೊಸೆಯನ್ನಾಗಿ ಮಾಡ್ಕೊಂಡ್ರು. ಅವಿನಾಶ್ ಒಪ್ತೇ ಇದ್ರೆ ಈ ಮದ್ವೆ ಆಗ್ತಿತ್ತ? ಏನೋ ನಾನು ಹೇಳಿ ಒಪ್ಪಿಸ್ತೆ. ಪೂರ್ಣಿ, ಈ ಅದೃಷ್ಟ ಎಲ್ರಿಗೂ ಸಿಗಲ್ಲ. ಸಿಕ್ಕಾಗ ಕಳ್ಕೊಳ್ಬಾರ್ದು. ಚೆನ್ನಾಗಿ ನೋಡ್ಕೊಳ್ಳಿ ಈ ಮನೆ ಹಿರಿ ಸೊಸೆನ. ಏನ್ ತಾಯಿ, ಇಂಥ ಮಾತಿಗೆಲ್ಲ ನೀನು ಕಣ್ಣೀರ್ ಹಾಕಿದ್ರೆ ಈ ಮನೆಗೆ ಒಳ್ಳೇದಾಗತ್ತ? ಈ ಮನೆ ಮಹಾಲಕ್ಷ್ಮಿ ನೀನು. ಚಿನ್ನದಂತ ಮಾವ, ಮುತ್ತಿನಂತ ಗಂಡ ನಿನಗಿರುವಾಗ ಇಂಥ ಮಾತುಗಳಿಗೆಲ್ಲ ನಿನ್ನೊಂದಕ್ಕೂ ಬಾರ್ದಮ್ಮ. ಸರಿ ಸರ್, ಬನ್ನಿ ಸರ್. ಯಾಕೆ ಮ್ಯಾಗೆ, ಏನಾಯ್ತು? ಒಬ್ಬ ಸ್ಪೆಷಲ್ ಗೆಸ್ಟ್ ನಿಮ್ಗೋಸ್ಕರ ಕಾಯ್ತಿದ್ದಾರೆ, ಬನ್ನಿ. ಇವ್ರೆ ಆ ಸ್ಪೆಷಲ್ ಪರ್ಸನ್. ಮ್ಯಾಗಿ, ಸ್ವಲ್ಪ ಬೆಚ್ಚಗಿರೋ ನೀರು ತಗೊಂಡ್ ಬಾ. ಪೂರ್ಣಿ, ಏನಮ್ಮ ನೀನ್ ಇಲ್ಲಿ? ನಿಮ್ಮನ್ ನೋಡ್ಬೇಕು ಅನಿಸ್ತು. ಇವ್ರು ಬಿಸ್ನೆಸ್ ಮೀಟ್ ಇದೆ, ಬರೋದ್ ಲೇಟ್ ಆಗತ್ತೆ ಅಂತ ಹೇಳಿದ್ರು. ಸಿಕ್ಕಿದ್ದ ಚಾನ್ಸ್ ಅಂತ ಬಂದ್ಬಿಟ್ಟೆ. ಏನ್ ಬೈಕೆ ಇವತ್ತು ನನ್ ಮಗಳಿಗೆ? ಏನು ಇಲ್ಲಪ್ಪ. ಯಾಕೆ ನಿಮ್ಮ ನೋಡಕ್ ಬರ್ಬಾರ್ದಾ? ಆಯ್ತು ಬಾ. ಏನ್ ತಿನ್ಬೇಕು ಅನ್ಸ್ತಿದೆ? ಇವತ್ತು ನುಚ್ಚಿನಿಂಡೆ ಮಾಡಿಸಿದೆ. ಗೊಜ್ಜು ಅವಲಕ್ಕಿ. ನನ್ಗೆ ಸಕ್ಕರೆ ಪೊಂಗಲ್ ತಿನ್ಬೇಕು ಅನ್ಸ್ತಿದೆ. ಆಹಾ, ಸಕ್ಕರೆ ಪೊಂಗಲ್. ಸೊ ಸಕ್ಕರೆ ಪೊಂಗಲ್ಲು ನನ್ನ ಮಗಳನ್ನ ಕೆಫೆವರೆಗೂ ಕರ್ಕೊಂಡ್ ಬಂದಿದೆ. ಮ್ಯಾಗಿ ಸರ್, ನೀನ್ ಮಾತಾಡಿಸ್ತಾ ಇರು, ನಾನು ಹೋಗಿ ಸಕ್ಕರೆ ಪೊಂಗಲ್ ತರ್ತೀನಿ. ಸರ್ ನೀನಿರಿ, ನಾನು ಆರ್ಡರ್ ಮಾಡ್ತೀನಿ. ನಿಮ್ಮಿಬ್ರು ಜೀವನ ಈ ಸಕ್ಕರೆ ಅಷ್ಟೇ ಸಿಹಿಯಾಗಿರ್ಲಿ. ಮೊದಲನೇ ಸಲ ಮನೆಗೆ ಬಂದಿದ್ಯಾ? ಕಣ್ಣೀರ್ ಹಾಕ್ಬಾರ್ದು. ಖುಷಿಗೆ ಬರೋ ಕಣ್ಣೀರ್ಗೆ ಪರ್ಮಿಷನ್ ಇದೆ ಅಮ್ಮ. ನಿಜವಾಗ್ಲೂ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳೋ ಪದಗಳೇ ಸಿಗ್ತಿಲ್ಲ ಅಮ್ಮ. ನನಗೂ ಅಷ್ಟೇ ಪುಟ್ಟ. ನೀನೆ ತಗೊಂಡೋಗಿ ದೇವ್ರ ಮುಂದೆ ಇಟ್ಬಿಡು.
ಏನು ಯಾಕೆ ಏನಾಯ್ತು? ನಿಮ್ ಮಗಳಿಗೆ ಅಪ್ಪನ ಕೈಯಲ್ಲಿ ತಿನ್ಸ್ಕೊಳ್ಳೋ ಬೈಕೆ ಅಂತೆ. ನಿಜ ಮಾವ, ನನಗ ಅಪ್ಪ ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಏನೋ ನನಗೆ ಗೊತ್ತಿಲ್ಲ. ನಾನು ಅನಾಥೆ ಅಂತ ಗೊತ್ತಿದ್ರು ನಿಮ್ಮ ಮನೆ ಸೊಸೆ ಮಾಡ್ಕೊಂಡ್ರಿ. ನಾನು ಊಹೇನ ಮಾಡಕ್ ಆಗದೇ ಇರುವಂತ ಜೀವನ ಸಿಕ್ಕಿದೆ ಅಂದ್ರೆ ಅದು ನಿಮ್ಮಿಂದಾನೇ ಮಾವ. ನೋಡು, ನಿನ್ನ ಬಾಯಲ್ಲಿ ಅನಾಥೆ ಅನ್ನೋ ಪದ ಇನ್ನೂ ಉಳಿದಿದೆ ಅಂತಂದ್ರೆ ಅದು ನನ್ನ ಸೋಲು ಅಂತ ಅರ್ಥ. ಅಯ್ಯೋ ಹಾಗಲ್ಲ ಮಾವ. ಹಾಗಾದ್ರೆ ಇನ್ಮೇಲೆ ಯಾವತ್ತೂ ಅನಾಥೆ ಅನ್ನೋ ಪದ ನಿನ್ನ ಬಾಯಲ್ಲಿ ಬರಬಾರ್ದು. ನಿನಗೆ ಒಳ್ಳೆ ಜೀವನ ಸಿಕ್ಕಿದೆ ಅಂದ್ರೆ ಅದು ನಿನ್ನ ಒಳ್ಳೆತನದಿಂದ. ಓಕೆ, ಈ ನಾಲ್ಕೈದು ತಿಂಗಳು ನಮ್ಮನೆಗೆ ಒಂದು ಪುಟ್ಟ ಲಕ್ಷ್ಮಿ ಬರ್ತಾಳೆ. ಅವಳು ನಿದ್ದೆಯಲ್ಲಿ ನಗೋದು, ಎತ್ಕೊಂಡಾಗ ನನ್ನನ್ನು ಒದಿಯೋದು, ನಾನು ಅವಳನ್ನ ಕೂಸು ಮರಿ ಮಾಡಿ ಮನೆಯೆಲ್ಲ ಸುತ್ತಿಸ್ತೀನಿ. ನನ್ನ ಮಗ ಚಿಕ್ಕವನಾಗಿದ್ದಾಗ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ನನ್ನ ಮೊಮ್ಮಗಳು ಸರಿ ಮಾಡ್ತಾಳೆ ಅನ್ಸುತ್ತೆ. ನಿಮ್ಮ ಆಸೆ ಆದಷ್ಟು ಬೇಗ ನೆರವೇರುತ್ತೆ ಮಾವ. ಹಲೋ ಪುಟ್ಟ, ಮನೆಗೆ ತಲುಪಿದ್ಯಾ? ನೀನು ಇವತ್ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಪುಟ್ಟ, ನಿನ್ನ ನೋಡಿದಾಗ್ಲೆಲ್ಲ ನಿನ್ನಂತ ಸೊಸೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಎಸ್ ಸತಿ ಅನ್ಕೊಂಡಿದ್ನೋ ಅವನು. ಇವತ್ ನೀನಾಗ ನೀನ ಮನೆಗೆ ಬಂದ್ಬಿಟ್ಟೆ. ಆಮೇಲೆ ಇವತ್ ನೀನ್ ಬಂದ್ ಖುಷಿಲಿ ನಿನ್ಗೇನಾದ್ರು ಕೊಡೋದೇ ನಾನ್ ಮರ್ತ ಹೋಗ್ಬಿಟ್ಟೆ. ನಿನಗೊಂದ್ ನಾನ್ ಸೀರೆ ಕೊಟ್ಟ ಮೇಲೇನೆ ನೀನ್ ಕೊಟ್ಟಿರೋ ಸೀರೆ ನಾನ್ ಉಟ್ಕೊಳ್ಳೋದು ಸರಿನಾ? ಒಳ್ಳೆ ಅಮ್ಮ, ಸರಿ ಇನ್ನೊಂದ್ಸಲ ನಾವಿಬ್ರು ಜೊತೆಲಿ ಹೋಗಿ ಸೀರೆ ತಗೊಳ್ಳೋಣ ಆಯ್ತಾ? ಈಗ ನಾನ್ ನಿಮಗ್ ಫೋನ್ ಮಾಡಿದ್ ಯಾಕೆ ಗೊತ್ತಾ? ನಮ್ಮಪ್ಪ ನಿಮ್ ಜೊತೆ ಮಾತಾಡ್ಬೇಕಂತೆ. ನಿಮ್ ತಂದೆನಾ? ನಮಸ್ಕಾರ. ನಮಸ್ಕಾರ, ನಾನು ರವೀಂದ್ರ ಅಂತ, ಸಿರಿ ಅವ್ರ ತಂದೆ. ನಿಮ್ ಮಗ ನಿಮ್ಮನ್ ಭೇಟಿ ಮಾಡಿಸ್ತೀನಿ ಅಂತ ತುಂಬಾ ದಿವಸದಿಂದ ಹೇಳ್ತಿದ್ದ, ಕೊನೆಗೂ ಮುಹೂರ್ತ ಕೂಡ ಬಂತು. ಮುಹೂರ್ತ ಇವತ್ತೇ ಆಗ್ಬೇಕು ಅಂತ ಆ ದೇವ್ರು ಬರ್ತಿದ್ದ ಅನ್ಸುತ್ತೆ. ಅದು ನಿಜ ಅಲ್ಲಿ. ನಿಮಗೆ ನಮ್ ಸಿರಿ ಇಷ್ಟ ಅಲ್ಲ? ಅವಳು ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲ ನೀವು ಕಲ್ಸಿರೋ ಸಂಸ್ಕಾರನೇ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನನಗೂ ಅಷ್ಟೇ, ನನ್ನ ಮಗಳು ನಿಮ್ಮನ್ ಭೇಟಿ ಆದ್ಲು ಅಂತ ಕೇಳಿ ನನಗೆ ಬಹಳ ದಿವಸದ ನಂತರ ತುಂಬಾ ಸಮಾಧಾನ ಆಯ್ತು. ಸಿರಿ ನಿಮ್ ಬಗ್ಗೆನು ತುಂಬಾ ಹೇಳಿದಾಳೆ, ಒಂದಿನ ನಿಮ್ಮನ್ನು ಭೇಟಿ ಆಗ್ತೀನಿ. ಆ ಒಂದಿನ ನಾಳೆನೇ ಯಾಕೆ ಆಗ್ಬಾರ್ದು? ನಾಳೆನಾ? ಸರಿ, ನಾನು ಸಮರ್ಥ ಹತ್ರ ಮಾತಾಡ್ತೀನಿ. ಆಯ್ತು, ಸಂತೋಷ. ಇವತ್ ನಾನು ನಿಮ್ ಮನೆಗೆ ಬರ್ದೇ ಇದ್ದಿದ್ರೆ ನನ್ ಹಣ್ಣು ಹಣ್ಣು ಮುದುಕಿ ಆಗೋವರೆಗೂ ನೀನು ನನ್ ಮನೆಯಲ್ಲಿ ಹೇಳ್ತೀನಿ, ನಮ್ಮಮ್ಮನ್ ಮೀಟ್ ಮಾಡಿಸ್ತೀನಿ ಅಂತ ಸೈಕಲ್ ಹೊಡಿತಾನೆ ಇರ್ತಿದ್ದೆ. ಅಂದ್ರೆ ನೀನ್ ಅಣ್ಣ ಮುದುಕಿ ಆಗೋವರೆಗೂ ನನ್ಗೋಸ್ಕರ ಕಾಯ್ತಾ ಇದ್ದೆ ಅಂತ. ಏನ್ ಮಾಡೋದಪ್ಪ, ಲವ್ ಮಾಡ್ಬಿಟ್ಟಿದ್ದೀನಲ್ಲ, ಆ ತಪ್ಪಿಗ್ ಕಾಯ್ಲೇಬೇಕಲ್ಲ. ಹಾಗೇನು ಇಲ್ಲ, ನೀನ್ ಈಗ್ಲೂ ಬೇಕಾದ್ರೆ ಮನ್ಸ್ ಚೇಂಜ್ ಮಾಡ್ಕೋಬಹುದು. ಆಕ್ಚುಲಿ ನಿಮ್ ಮನೆಗ್ ಬರೋಕು ಮೊದ್ಲೇ ಈ ಮಾತ್ ಹೇಳಿದಿದ್ರೆ ನಾನ್ ನನ್ ಮನ್ಸ್ ಬದ್ಲಾಯಿಸ್ತಿದ್ನೋ ಏನೋ. ಆದ್ರೆ ನಿಮ್ಮಮ್ಮನ್ ನೋಡಾದ್ಮೇಲೆ ಏಳೇಳು ಜನ್ಮಕ್ಕೂ ನಿನ್ನೇ ನಾನ್ ಮದ್ವೆ ಆಗೋದು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಅಂದ್ರೆ ನಿನ್ನ ನಮ್ಮನ್ಗೋಸ್ಕರ ನನ್ನ ಮದ್ವೆ ಆಗ್ತಾ ಇರೋದ? ಹೌದು ಅಂದ್ರೆ ನೊಂದ್ಕೊಳ್ತೀಯಾ, ಇಲ್ಲ ಅಂದ್ರೆ ಸುಳ್ಳು ಹೇಳ್ದಾಗ ಆಗತ್ತೆ, ಏನ್ ಮಾಡ್ಲಿ? ಬೇಡ ಬಾಸ್, ತುಂಬಾನೇ ಕಾಲ್ ಎಳಿತಾ ಇದ್ದೆ, ಇಷ್ಟು ದಿನ ನೀ ನನ್ ಕಾಲ್ ಎಳಿತಾ ಇದ್ದೆ, ಇವಾಗ ನನ್ನ ಅಮ್ಮನ ಸೇರ್ಸ್ಕೊತಾ ಇದೀಯಾ? ಮತ್ತೆ ಬಿಡಕ್ಕಾಗತ್ತಾ? ಇಷ್ಟೇ ಆದ್ರೂ ಅವರೇ ನನ್ ಗೈಡ್ ಅಲ್ವಾ. ಸೀರಿಯಸ್ಲಿ ಇಷ್ಟೆಲ್ಲ ಆಗಿದ್ದು ಅವರಿಂದಾನೆ. ನನ್ ಕಡೆಯಿಂದ ನಿಮ್ ಅಮ್ಮಂಗ್ ಒಂದ್ ಥ್ಯಾಂಕ್ಸ್ ಹೇಳ್ಬಿಡು. ಶೋರ್ ಬಾಸ್, ಹೇಳ್ತೇನೆ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್? ಇದೇನೋ ಹೊಸದಾಗಿ ಅಮ್ಮ ಬಂದಿದ್ದಾರಾ? ಹಾ ಬಾಸ್. ಕೊಡೋ ಪ್ಲೀಸ್. ತಗೋಮ್ಮ, ನಿನ್ ಸೊಸೆ ನಿನ್ ಹತ್ರ ಥ್ಯಾಂಕ್ಸ್ ಹೇಳ್ಬೇಕಂತೆ. ಹಲೋ ಪುಟ್ಟ, ಊಟ ಆಯ್ತಾ? ಹ್ಞೂ ಅಮ್ಮ, ಈಗ ತಾನೇ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ವಿ. ಇವತ್ತಿಷ್ಟೆಲ್ಲ ನಡೆಯೋದಕ್ಕೆ ನೀವೇ ಕಾರಣ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಪುಟ್ಟ, ಥ್ಯಾಂಕ್ಸ್ ಎಲ್ಲ ಯಾಕೆ, ನನಗೆ ನೀವಿಬ್ರು ಖುಷಿಯಾಗಿರೋದು ಮುಖ್ಯ. ನಿಮ್ಗೆ ಯಾವ ಸ್ವೀಟ್ಸ್ ಇಷ್ಟ ಪುಟ್ಟ?
ಯಾಕಮ್ಮ ಹೇಳಿ ನೀನು. ರವೆ ಉಂಡೆ. ಸರಿಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ನಿನ್ನ ಹತ್ರ ನಾಳೆ ಮಾತಾಡ್ತೀನಿ. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಬಸ್ ಕಟ್ಟಾಗಿದೆ. ಅತ್ತೆ ಸೊಸೆ ಪರಿಚಯ ಆದ್ಮೇಲಂತೂ ನಾನು ಕೇರ ಫುಟ್ಬಾತ್. ಯಾಕೋ ಹಾಗೆ ಹೇಳ್ತೀಯ, ನೀನೇನ್ ಕಮ್ಮಿ ಟೋಪಿ ಹಾಕಿದ್ಯಾ ನನಗೆ? ಬಾಸ್ ಅಂತ ಅವಳ ನಂಬರ್ ಸೇವ್ ಮಾಡಿಕೊಂಡು ಆಫೀಸ್ ಬಾಸ್ ಅಂತ ನನಗೆ ಬಾಯಿ ಮುಚ್ಚಿದ್ಯಾ ತಾನೆ? ಕಳ್ಳ. ಏ ಇರಮ್ಮ, ಏನ್ ಅರ್ಜೆಂಟ್, ಬಾ ಇನ್ನೂ ಒಂದ್ ಸ್ವಲ್ಪ ಮಾತಾಡೋಣ. ಏ ನಾನು ರವೆ ಉಂಡೆ ಮಾಡ್ಬೇಕಣೋ, ನಾಳೆ ಸಿರಿ ಮನೆಗೆ ಹೋಗ್ಬೇಕಲ್ವಾ? ನಾಳೆನಾ? ಅವ್ರ ತಂದೆ ಜೊತೆ ಮಾತಾಡ್ದೆ, ನಾಳೆನೆ ಬರ ಹೇಳಿದ್ದಾರೆ. ಬೇಗ ಎದ್ದು ರೆಡಿ ಆಗು, ಹೋಗೋಣ. ಸ್ವಲ್ಪ ಮಲ್ಕೇನೋ ಮಲ್ಕೋತಿನ್ಬೇಕು. ಇಷ್ಟೆಲ್ಲ ತಯಾರಿ ಮಾಡಿದೀರಾ, ಸಂಬಂಧಿಕರನ್ನೆಲ್ಲ ಕರೆದಿದ್ದೀರಾ, ತುಂಬಾ ತಗೊಂಡೇ ತಗೊಂಡಿದ್ದೀರಾ. ತೊಂದ್ರೆ ತೊಂದ್ರೆ ಅಲ್ಲ, ಸಂಭ್ರಮ ಸಂಭ್ರಮ. ಇದು ಸಂಬಂಧಿಕರು ಅಂದ್ರೆ ನನಗೆ ಸಿರಿ, ಸಿರಿಗೆ ನಾನು, ಇವರೆಲ್ಲ ನಮ್ಮ ನೆರೆಹೊರೆಯವರು. ಅವ್ರಿಗೆ ನಮ್ಮ ಸಿರಿ ಅಂದ್ರೆ ಬಹಳ ಇಷ್ಟ. ಪುಟ್ಟೆಯಲ್ಲಿ ಒಳಗಡೆ ಇದ್ದಾಳೆ, ರೆಡಿ ಆಗ್ತಿದ್ದಾಳೆ. ಕರೀಲ? ಬೇಡ, ನಾನೇ ಹೋಗ್ತೀನಿ. ಪುಟ್ಟ ಅಮ್ಮ, ನಿಮ್ಮ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ನೀವ್ ಆರಾಮಾಗಿ ಬಂದ? ನಾನು ಆರಾಮಾಗಿ ಬಂದೆ. ಅದಿರ್ಲಿ, ನೀನ್ ಮೊದ್ಲು ರೆಡಿ ಆಗು, ಕೂತ್ಕೊಂಡು. ನಮ್ ಹುಡುಗಿ ರೆಡಿ. ಕೇಸರಿ ಬಾತ್, ಕೇಸರಿ ಬಾತ್. ಅಯ್ಯೋ, ಯಾಕೆ ಇಷ್ಟೆಲ್ಲ ತೊಂದ್ರೆ ತೊಳಕ್ ಹೋದ್ರಿ? ಗಂಡಿನ ಕಡೆಯವರು ಮೊದಲನೇ ಸಲ ಮನೆಗೆ ಬಂದಿದ್ರಿ, ಇಷ್ಟು ಆತಿಥ್ಯ ಮಾಡಿದ್ರಿ ಹೇಗೆ? ತಗೊಳ್ಳಿ. ಇಲ್ಲಮ್ಮ, ನೀವು ತಗೊಳ್ಳಿ. ಅಮ್ಮನಂತ ಅತ್ತೆ ಸಿಗ್ಬೇಕು ಅಂತ ಬಯಸ್ತಿದ್ಲು ಸಿರಿ. ಇವ್ರನ್ನ ನೋಡಿದ್ರೆ ಸಿರಿ ಆಸೆ ಈಡೇರ್ತು ಅನ್ಸುತ್ತೆ. ನೀವಿಬ್ರು ಕಿಚನ್ ಅಲ್ಲಿ ಏನಾದ್ರೂ ಕೆಲಸ ಇದ್ರೆ ನೋಡ್ಕೊಳ್ಳಿ. ಅವಿ, ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಟೈಮ್ ಇದೆಯಾ? ಏನ್ ಚಿಕ್ಕಮ್ಮ ಹೀಗಂತಿದ್ದೀರಾ, ನಿಮಗ್ ಟೈಮ್ ಇಲ್ಲ ಅಂತೀನಾ? ಅದು ಅವಿ, ಪೂರ್ಣಿ ತುಂಬು ಗರ್ಭಿಣಿ, ತಿಂಗಳುಗಳು ಕಳೀತಾ ಇದೆ, ಅವಳಿಗೆ ಸೀಮಂತ ಮಾಡಬೇಕು ಅನ್ಕೊಂಡಿದೀವಿ. ನಮ್ಮನೇಲಿ ಈ ತರ ಸಂಭ್ರಮದ ಫಂಕ್ಷನ್ ನಡೆದಿದ್ದು ತುಂಬಾ ದಿನ ಆಯ್ತಲ್ವಾ? ಈ ಸೀಮಂತನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಒಂದ್ ನಿಮಿಷ, ಒಂದ್ ನಿಮಿಷ. ಅವಿ, ಇನ್ನೊಂದು ವಿಷಯ ಇತ್ತು, ಅದನ್ನ ನೀನ್ ಹೇಗ್ ತಗೊಳ್ತೀಯೋ ಏನೋ ಅಂತ ಗೊತ್ತಿಲ್ಲ,
ಆದ್ರೆ ನಿನ್ ಪರ್ಮಿಷನ್ ಇಲ್ಲದೆ ನಾವು ಮುಂದುವರಿಯೋ ಹಾಗಿಲ್ಲ. ಚಿಕ್ಕಮ್ಮ, ಮನೆಯಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ, ಅದು ನನ್ನ ಪುಣ್ಯ ಸೀಮಂತ. ಏನ್ ಚಿಕ್ಕಮ್ಮ ಪರ್ಮಿಷನ್ ಅಂತೆಲ್ಲ ಕೇಳ್ತಿದ್ದೀರಾ? ನನ್ಗೆ ಏನೇ ಕಮಿಟ್ಮೆಂಟ್ಸ್ ಇದ್ರು ಸೀಮಂತಕ್ಕೆ ಒಂದು ವಾರ ದಿನ ನಿಮ್ ಜೊತೆ ಇದ್ಬಿಡ್ತೀನಿ. ಅಲ್ಲ ಅಲ್ಲ, ಅದು ಹಾಗಲ್ಲ. ಭಾವ ಮುಂದೆ ನಿಂತು ಅದನ್ನ ನಡೆಸ್ಕೊಡ್ಬೇಕು ಅಂತ ಭಾವನವರು ಆಸೆ ಪಡ್ತಿದ್ದಾರೆ. ಅದು ಅವಿ ಪುಣೆ ನಿನ್ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನಮ್ಮಮ್ಮ, ಅವಳನ್ನ ನನ್ನಿಂದ ಕಿತ್ಕೊಂಡಿದ್ದು ಈ ಮನುಷ್ಯ. ಅದೆಲ್ಲ ಸಾಲದು ಅಂತ ನೀನ್ ಸೀಮಂತ ಜವಾಬ್ದಾರಿ ಈ ಮನುಷ್ಯನ್ ಕೊಡ್ಬೇಕಾ? ಅವ್ರ ಆ ಫಂಕ್ಷನ್ಗೆ ಬರೋ ಹಾಗಿಲ್ಲ. ಅವ್ರೇನಾದ್ರೂ ಬಂದ್ರೆ ನಾನಲ್ಲಿರಲ್ಲ. ಪುಣ್ಯ, ಯಾಕೆ ತಿಂಡಿ ತಿನ್ನಲ್ವಾ? ಬೇಡ. ಮೊನ್ನೆ ನಿಮ್ ಮನೆಗ್ ಬಂದಾಗ ಮದ್ವೆ ವಿಷಯ ನಮ್ಮ ಮಾವನವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೆ. ನನ್ಗಿನ್ನು ಮಾತಾಡಕ್ ಆಗಿಲ್ಲ, ಸ್ವಲ್ಪ ಸಮಯ ಬೇಕು. ಅಯ್ಯೋ, ನೀವು ಮಾತಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಏನಮ್ಮ ಬೈಲಿ, ಹಿಂದೆ ಎಲ್ಲ ಕ್ಲೀನೇ ಮಾಡಿಲ್ಲ, ಏನಾದ್ರು ಹೇಳಿದ್ರೆ ಮರ್ತ ಹೇಳ್ತು ಅಂತ ನೆಪ ಬೇರೆ ಹೇಳ್ತೀಯ? ಗೊತ್ತಾಗ್ಲಿಲ್ಲ, ಕ್ಲೀನ್ ಮಾಡೋದು. ಯಾಕೆ ಯಾಕೆ ನಗ್ತಾ ಇದೀರ? ಪೂಜಾರ ಹೇಳಿದ್ ಕೇಳಿ ನಗುವಂತು. ಈ ಮರ್ತೋಯ್ತು ಅನ್ನೋದು ಕೆಲವ್ರಿಗೊಂದು ನೆಪ, ಇನ್ ಕೆಲವ್ರಿಗೆ ಕೆಲಸ ತಪ್ಪಿಸ್ಕೊಳ್ಳೋಕೊಂದು ಕಾರಣ. ಆದ್ರೆ ಇನ್ ಕೆಲವ್ರಿಗೆ ಅದೊಂದು ಶಾಪವಾಗೋಗಿದೆ. ಏನ್ ಹೇಳ್ತಾ ಇದ್ದೀರಾ, ನನ್ಗೆ ಅರ್ಥ ಆಗ್ತಾ ಇಲ್ಲ. ಈ ಮರು ಅನ್ನೋದು ಒಂದು ಕಾಯಿಲೆ. ಮೊದಲು ಮೊಬೈಲ್ ಅಲ್ಲಿ ಇಟ್ಟಿದ್ದೀವಿ ಅನ್ನೋದು ಮರ್ತೋಗುತ್ತೆ, ಆಮೇಲೆ ಮಾತ್ರೆ ತಗೊಂಡ್ವೋ ಇಲ್ವೋ ಅನ್ನೋದು ಮರ್ತೋಗುತ್ತೆ, ಆಮೇಲೆ ಗ್ಯಾಸ್ ಸ್ಟವ್ ಆರಿಸಿದ್ವೋ ಇಲ್ವೋ ಅನ್ನೋದು ಮರ್ತೋಗುತ್ತಂತೆ. ಹೋಗ್ತಾ ಹೋಗ್ತಾ ಕಾಯಿಲೆ ಜಾಸ್ತಿ ಆಗಿ ಆಮೇಲೆ ನೆಂಟರು ಇಷ್ಟು ಸ್ನೇಹಿತರು ಯಾರು ಗುರುತೇ ಸಿಗೋದಿಲ್ವಂತೆ. ಅಯ್ಯಯ್ಯೋ, ಮರು ಒಂದು ಕಾಯಿಲೆನ? ಅದರಿಂದ ಹೀಗೆಲ್ಲ ಆಗುತ್ತಾ? ಅಷ್ಟೇ ಅಲ್ಲ, ಹೋಗ್ತಾ ಹೋಗ್ತಾ ತಾವು ಯಾರು, ತಮ್ಮ ಮನೆಯಲ್ಲಿ ತಮ್ಮ ಹೆಂಡತಿ ಮಕ್ಳು ಯಾರು ಎಲ್ಲ ಮರ್ತೋಗುತ್ತಂತೆ. ಮನೆಯಿಂದ ಆಚೆ ಹೋದವರು ಮನೆ ಅಡ್ರೆಸ್ ಗೊತ್ತಾಗುತ್ತೆ, ಎಲ್ಲೆಲ್ಲೋ ಹೋಗ್ಬಿಡ್ತಾರಂತೆ. ದೇವ್ರೆ, ಇಂಥ ಒಂದು ಕಾಯಿಲೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಂಥ ಭಯಾನಕ ಕಾಯಿಲೆ ಇರೋದು ಬೇರೆ ಯಾರಿಗೂ ಅಲ್ಲ, ನನಗೆ. ಇದು ನಮ್ಮ ಸಿರಿನ ಮೊದಲನೇ ಸಲ ಸಿನಿಮಾ ಕರ್ಕೊಂಡು ಹೋಗಿದ್ದ ಫೋಟೋ. ಅವಳು ಪುಟ್ಟ ಹುಡುಗಿ, ಸಿನಿಮಾದಲ್ಲಿ ಅಮ್ಮನ ರೋಲ್ ಬಂದ್ರೆ ನನ್ನ ಮುಖನೇ ನೋಡ್ತಾ ಕೂತ್ಕೊಂಡಿರೋಳು. ಅವಳು ಏನ್ ಪ್ರಶ್ನೆ ಕೇಳ್ತಾಳೆ ಅಂತ ಗೊತ್ತಿದ್ರು ಅದಕ್ಕೆ ಉತ್ತರ ಹೇಳಕ್ಕಾಗದೆ ನಾನು ಅವಳನ್ನ ನೋಡ್ತಾನೆ ಇರ್ಲಿಲ್ಲ. ಇದು ನಮ್ಮ ಸಿರಿ ಮೊದಲನೇ ಸಲ ಹಾಡಿದಾಗ ಮೆಡಲ್ ಬಂದಿದ್ದು. ಪೌಡಿಸು ಪರಮಾತ್ಮ ಅಂತ ಹಾಡಿದ್ಲು, ನಾನೇ ಹೇಳ್ಕೊಟ್ಟಿದ್ದೆ. ನನ್ನ ಗಾರ್ದ ಗಾಯನ ಕೇಳಿ ಎಷ್ಟು ಚೆನ್ನಾಗಿ ಹಾಡ್ತೀಯಪ್ಪ ನೀನು ಅಂತಿದ್ಲು ಹುಚ್ಚು ಹುಡುಗಿ. ನಾನು ನಿಮ್ಮನ್ನ ಅಣ್ಣ ಅಂತ ಕರಿಬೋದಾ? ನೀವು ಬೇಜಾರು ಮಾಡ್ಕೋಬೇಡಿ ಅಣ್ಣ, ಎಲ್ಲ ಕಾಯಿಲೆಗೂ ಒಂದು ಮದ್ದು ಇದ್ದೇ ಇರುತ್ತೆ. ನಾನು ಪಾಪು ಹತ್ರ ಮಾತಾಡ್ತೀನಿ, ಎಲ್ಲರೂ ಸೇರಿ ನಿಮ್ಮನ್ನ ಒಂದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ತೀವಿ. ವಾಸಿಯಾಗೋ ಕಾಯಿಲೆ ಆಗಿದ್ದಿದ್ರೆ ನಾನು ನಿಮ್ಮನ್ನ ಇಲ್ಲಿ ಕರೆಸ್ಕೊಳ್ತಾನೆ ಇರಲಿಲ್ಲ. ಹಾಗೆ ನನ್ಗೆ ಈ ಕಾಯಿಲೆ ಇರೋದು ಸಿರಿಗೂ ಗೊತ್ತಿಲ್ಲ, ಸಮರ್ಥಗೂ ಗೊತ್ತಿಲ್ಲ. ನರಿ ನಾಯಿ ಅಂತೆಲ್ಲ ಬೈದು ಅವಮಾನ ಮಾಡಿ ಕಳಿಸಿದ್ದಾರೆ, ಆ ಕೋಪಕ್ಕೆ ನನ್ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರಣ್ಣ. ನಮ್ಮ ಮಾವಂಗೆ ಫೋನ್ ಮಾಡಿ ಕರ್ಸ್ಕೊಂಡಿದ್ದೆ ಮುದ್ಕ, ಆಮೇಲೆ ಅಷ್ಟೆಲ್ಲ ಅವಮಾನ ಬೇರೆ. ಸಂಧ್ಯಾ,
ತಾತನ ಮರ್ಯಾದೆ ಕೊಡ್ ಮಾತಾಡು. ನಿನ್ ಮಾವಗೆ ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ನಿನಗೆ ಹೇಗೆ ಕೋಪ ಬರುತ್ತೋ, ನನ್ ಮಾವಗೆ ಮರ್ಯಾದೆ ಕೊಟ್ಟಿಲ್ಲ ಅಂತಂದ್ರೆ ನನಗೂ ಹಾಗೆ ಕೋಪ ಬರುತ್ತೆ. ಅವರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ನೊಂದ್ಕೊಂಡು ನನ್ನನ್ನ ಅಲ್ಲಿಂದ ಓಡಿಸಿದ್ದಾರೆ. ನಾನು ಎಲ್ಲಿಗೆ ಹೋಗ್ಲಿ ಈಗ? ಸುಡುಗಾಡಿಗೆ ಹೋಗು. ಒಂದು ಮಾತು ಹೇಳ್ತೀನಿ ಕೇಳು, ನೀನ್ ಎಷ್ಟೇ ಅತ್ರು ನಾಟಕ ಮಾಡಿದ್ರು ಮನೆ ಒಳಗೆ ಸೇರ್ಸಕ್ ಸಾಧ್ಯನೇ ಇಲ್ಲ. ಯಾಕಾಗಲ್ಲ ಯಾಕಾಗಲ್ಲ ಅಂತ ನಾನು ನೋಡ್ತೀನಿ. ಸತ್ಯ ಒಂದ್ ನಿಮಿಷ ಇರ, ಮತ್ ನೋಡೋಣ. ಈ ಮುತ್ತನ ಮುದ್ಕೊಂಡು ಕಪಾಳಕ್ಕೆ ಹಾಕ್ಬಿಡ್ತೀನಿ ನೋಡು. ನನ್ನ ವಿಷಯಕ್ಕೆ ತಾನೇ ನೀವು ಜಗಳ ಆಡ್ತಾ ಇರೋದು, ಇದನ್ನ ನಾನೇ ಬಗೆಹರಿಸ್ತೀನಿ. ನೀವು ಬನ್ನಿ. ಗೊತ್ತಿಲ್ಲ ಕಣೋ ಇವಳು ವಿಷಯ. ತಾತ ನಾನು ಬಗೆಹರಿಸ್ತೀನಿ ಅಂತ ಹೇಳಿದೆ ತಾನೆ, ಪ್ಲೀಸ್ ಒಳಗಡೆ ಬನ್ನಿ. ಬನ್ನಿ ತಾತ, ಒಳಗೆ ಬಾ. ನಿನಗಿದೆ ನಿನ್ಗೆ ಅಣ್ಣ, ಈಗ ನಾನು ಏನ್ ಮಾಡ್ಲಿ ನೀನೇ ಹೇಳು. ಅಲ್ಲಿ ಗಂಡನ ಮನೆಯಲ್ಲೂ ಸೇರಿಸ್ತಿಲ್ಲ, ನೀವು ಸೇರ್ಸಲ್ಲ, ನಾನ್ ಬೀದಿ ಪಾಲಾಗ್ಬಿಡ್ತೀನಿ ಅಣ್ಣ. ಅಯ್ಯೋ ಹಾಗೆಲ್ಲ ಹೇಳ್ಬೇಡ್ವೆ ಅಮ್ಮ. ನೀ ಸುಮ್ನಿರು, ನಿನ್ನೇ ಎಲ್ಲ ಆಗಿದ್ದು. ಅಯ್ಯೋ ನಾನೇನೆ ಮಾಡ್ದೆ? ಅವತ್ತು ಇಷ್ಟೆಲ್ಲ ಆದ್ಮೇಲೆ ನನಗ್ ಫೋನ್ ಮಾಡಿ ವಿಚಾರಿಸ್ಬೇಕು ತಾನೆ? ಏನು ಆಗೇ ಇಲ್ಲ ಅನ್ನೋ ತರ ಸುಮ್ನಿದ್ಬಿಟ್ಟಿಯಲ್ಲ. ಸಂಧ್ಯಾ, ಬೇರೆ ಅವ್ರನ್ನ ಬ್ಲೇಮ್ ಮಾಡೋದನ್ನ ಬಿಡು. ನಿನ್ ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್ ಬೇಕು ಅನ್ನೋದನ್ನ ಯೋಚನೆ ಮಾಡು. ಯೋಚನೆ ಮಾಡೋದೇನು? ನೀನು ನನ್ನ ನಾದ್ನಿ ಪಿಂಕಿನ ಮದ್ವೆ ಆದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸಂಧ್ಯಾ, ಯಾರ್ಯಾರ್ದು ಆಸೆಗೆ ಪಾಪು ಜೀವನ ಯಾಕೆ ಬಲಿಯಾಗ್ಬೇಕು? ಪಾಪು ಅಮ್ಮ, ನೀ ಸುಮ್ನಿರು, ನೀನ್ ಹೋಗಿ ತಾತನ ಸಮಾಧಾನ ಮಾಡು, ನಾನು ಇವಳನ್ನ ಹೋಗಿ ಬಿಟ್ ಬರ್ತೀನಿ. ನೀನ್ ಹೋಗ್ತೀಯಾ ಅಣ್ಣ? ನಮ್ಮನೇಲಿ ಸೇರ್ಸಲ್ಲ ಕಣೋ. ನೀನ್ ಬಾ, ನಾನ್ ನಿಮ್ ಮನೆಯವ್ರ ಜೊತೆ ಮಾತಾಡ್ತೀನಿ. ನಿನಗ ಅಲ್ಲಿ ಯಾವ್ದೇ ರೀತಿ ತೊಂದರೆ ಆಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಾನು, ಸರಿನಾ? ಅಮ್ಮ ಬೈಕ್ ಈ ತಗೊಂಬ. ಎಲ್ಲ ಸಾಲ್ವ್ ಆಯ್ತಮ್ಮ, ನೀನ್ ಚಿಂತೆ ಮಾಡ್ಬೇಡ. ಅವ್ರೇನು ಹೇಳಿಲ್ವಾ? ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡುದು, ಸಂಬಂಧ ಬೆಳೆಸಿದ್ರ ಬಗ್ಗೆ ಮಾತಾಡಿದ್ರು. ಆಮೇಲೆ? ಆಮೇಲೆ ನನಗೂ ಬೇರೆ ದಾರಿ ಇರ್ಲಿಲ್ಲ, ಸಿರಿ ವಿಷಯನ ಹೇಳ್ಬಿಟ್ಟೆ. ಹೇಳ್ಬಿಟ್ಟ? ಹೇಳಿಲ್ಲ ಅಂತಂದ್ರೆ ಸಂಬಂಧ ಸಂಬಂಧ ಅಂತ ಬರಲ್ವಾ? ಅದಕ್ಕೆ ಅವ್ರ ಬಾಯಿ ಮುಚ್ಚಿದೆ. ಇನ್ ಮುಂದೆ ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ. ಪರವಾಗಿಲ್ಲ ಪಾಪು, ನಿನ್ಗೂ ಧೈರ್ಯ ಇದೆ. ಏನು, ನನ್ ಧೈರ್ಯನ ಮೆಚ್ಚಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲೇ ನಿಂತಿರ್ತೀಯ? ಇಲ್ಲ ನೀನ್ ಧೈರ್ಯ ತಗೊಂಡು ತಾತನ ಹತ್ರ ಹೋಗಿ ಮಾತಾಡ್ತೀಯ? ಅಲ್ಲ ಪಾಪು, ಇವತ್ ಸಂಧ್ಯಾ ಬಂದ್ ಹೋಗಿರೋದು ಮಾವನಿಗೆ ಮನ್ಸ್ ಸರಿ ಇರಲ್ಲ, ಕೋಪದಲ್ಲಿರ್ತಾರೆ. ಆ ಅಪ್ಪನ ಮನ್ಸ್ ಯಾವಾಗ ಸರಿ ಇರುತ್ತೆ ಹೇಳು? ನೀನ್ ಹೀಗೆ ಇದ್ರೆ ದಿನಕ್ಕೊಂದೊಂದು ಫೋಟೋ ಜಾತಕ ಇಟ್ಕೊಂಡು ಬರ್ತಾರೆ. ಯಾವ್ದಾದ್ರು ಒಂದ್ ಹುಡುಗಿ ಸೆಲೆಕ್ಟ್ ಮಾಡ್ಬಿಟ್ರೆ ಏನಮ್ಮ ಮಾಡ್ತೀಯಾ? ಅಯ್ಯೋ ಹಾಗೆಲ್ಲ ಆಗ್ಬಾರ್ದು. ಆಗ್ಬಾರ್ದು ತಾನೆ, ಹಾಗಿದ್ರೆ ಈಗ್ಲೇ ಹೋಗಿ ತಾತನ ಹತ್ರ ಮಾತಾಡ. ದೇವ್ರೇ, ನೀನ್ ಯಾವ ದಾರಿನ ಆಯ್ಕೆ ಮಾಡ್ತೀಯ ಗೊತ್ತಿಲ್ಲ, ಆದ್ರೆ ಸಿರಿ ತಂದೆಗ್ ನೋವಾಗ್ತಾ ಇದ್ರೆ ಸಾಕು ಅಷ್ಟೆ. ಸತ್ಯ, ನೀನ್ ನನ್ ಪರವಾಗಿದ್ಯಾ? ಇನ್ ಯೋಚನೆ ಮಾಡೋ ಪ್ರಶ್ನೆನೆ ಇಲ್ಲ, ಈಗ್ಲೇ ಹೋಗಿ ಮಾವನ ಹತ್ರ ಮಾತಾಡ್ತೀನಿ. ಆಶೀರ್ವಾದ ಮಾಡಪ್ಪ. ಮಾವ, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಅಮ್ಮ ಮಗ ಜೊತೆಯಲ್ಲಿ ಬಂದ್ ನಿಂತಾಗಲೇ ಅನ್ಕೊಂಡೆ ಮ್ಯಾಟರ್ ಸೀರಿಯಸ್ ಅನ್ಸುತ್ತೆ. ಹೇಳು ಮಾವ. ಅದು ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ಹೇಳ್ತೀನಿ. ಅಲ್ಲಿಗೆ ನಾನು ಕೋಪ ಮಾಡ್ಕೋಬೇಕು ಬೇಡವೋ ಅಂತನೋ ನಿರ್ಧಾರ ತಗೊಳ್ಳೋ ಅಷ್ಟು ಬೆಳೆದಿದ್ದೀಯಾ ತಾಯಿ? ಅಯ್ಯೋ ಹಾಗಲ್ಲ ಮಾವ, ಅದು ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೆ ನೋವಾಗ್ಬೋದು ಅಂತ ಅದಕ್ಕೆ. ಸರಿ ಹೇಳ್ಬೇಡ ಬಿಡು.
ಬರ್ತಾರೆ ಹೇಳಿ ಬೇಡ ಮ್ಯಾಟ್ರಪ್ಪ ಹೇಳದೆ ಇರೋದಕ್ಕಾಗೋದಿಲ್ಲ ಮಾವ ಇಷ್ಟು ವರ್ಷದಲ್ಲಿ ನಿಮಗೆ ಹೇಳ್ದೆ ನಾನು ಯಾವ ಕೆಲಸ ಮಾಡಿದ್ದೀನಿ ಹೇಳಿ ಆಯ್ತು ಹೇಳು ಅದು ನಮ್ಮ ಪಾಪು ಪಾಪು ಒಂದು ಹುಡುಗಿನ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ ಮದುವೆ ಯಾವಾಗ ಇಟ್ಕೋಬೇಕು ಅಂತಿದ್ದೀರಿ ಇಷ್ಟೆಲ್ಲ ಆದ್ಮೇಲೆ ಮದುವೆ ಡೇಟ್ ಫಿಕ್ಸ್ ಆಗಿರ್ಬೇಕಲ್ವಾ ಇಲ್ಲ ಮಾವ ನೀವು ಒಪ್ಪಿದ ಮೇಲೆ ಡೇಟ್ ಫಿಕ್ಸ್ ಮಾಡೋಣ ಅಂತ ಸರಿ ಮದುವೆನ ಆದಷ್ಟು ಗ್ರ್ಯಾಂಡ್ ಆಗೇ ಮಾಡಿ ಆದರೆ ಅದಕ್ಕೂ ಮೊದಲು ನನ್ನ ಹೆಣ ಎತ್ತೋದಕ್ಕೆ ರೆಡಿ ಮಾಡಿಕೊಡಿ ನನ್ನ ರೂಮ್ ಅಲ್ಲಿ ನೇಣು ಕುಣಿಕೆನ ಸುಮ್ಮನೆ ಶೋಗೆ ಇಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ ಅಯ್ಯೋ ಮಾವ ಹಾಗೆಲ್ಲ ಹೇಳ್ಬೇಡಿ ನಮಗ್ ನೀವು ಸಂತೋಷವಾಗಿರ್ಬೇಕು ನೋಡಿ ನಮ್ಮ ಪಾಪಗೋಸ್ಕರ ದಯವಿಟ್ಟು ಒಪ್ಕೊಂಬಿಡಿ ಮಾವ ಅವ್ ನಿಮ್ದು ಅಮ್ಮ ಏನಂತೀನಿ ಈ ದತ್ತ ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ಯಾವತ್ತಿಗೂ ಬದಲಾಯಿಸೋದಿಲ್ಲ ಆದಷ್ಟು ಬೇಗ ಇವನಿಗೆ ಒಂದು ಹುಡುಗಿನ ಹುಡುಕ್ತೀನಿ ಆ ಹುಡುಗಿ ಜೊತೆನಲ್ಲೇ ಇವನು ಮದುವೆ ಆಗುತ್ತೆ ಇಲ್ಲ ಅಂತಂದ್ರೆ ನನ್ನ ಮಗನ ಫೋಟೋ ಪಕ್ಕದಲ್ಲಿ ನನ್ನ ಫೋಟೋ ನೇತಾಡ್ತಾ ಇರುತ್ತೆ ಹುಷಾರ್ ಏನ್ ಹೇಳ್ತಿದ್ಯಾ ಬಾಸು ಅಮ್ಮಂಗೆ ತುಂಬಾ ಕೆಲ್ಸ ಇದೆ ಅವ್ರು ಬರಕ್ಕಾಗಲ್ಲ ಅಂತ ತಾನೆ ನನ್ ಕಳ್ಸಿರೋದು ಅಮ್ಮ ಎಷ್ಟೇ ಬಿಸಿ ಇದ್ರು ನಾನ್ ಕರೆದ್ರೆ ಒಂದ್ 10 ನಿಮಿಷ ಬಂದ್ ಹೋಗ್ತಾರೆ ಇರು ಫೋನ್ ಮಾಡ್ತೀನಿ ನನ್ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ ನಿನ್ ಫೋನ್ ಕೊಡು ನನ್ ಫೋನ ಕೊಡು ಅಲ್ಲ ಬಾಸು ಅಮ್ಮ ಬಂದ್ಬಿಡ್ತಾರೆ ಕೊಡು ಅಮ್ಮಂಗೆ ಫೋನ್ ಮಾಡ್ಕೊಡು ಪ್ಲೀಸ್ ಬಾಸು ಬಿಡು ಮದ್ವೆ ಟೈಮ್ಗೆ ಬರ್ತಾರೆ ಅವರು ಇರೋ ಹಿಂಗಾಗ್ತಿದೆ ನಾನು ನೀನ್ ಯಾರಮ್ಮ ಅಂತ ಕೇಳೋದು ನಿಮ್ಮ ಮಗಳಿಗೆ ಹಾಕ್ಬಿಡು ಸರಿ ಸಮರ್ಥ ಮದ್ವೆನ ಆದಷ್ಟು ಬೇಗ ಮಾಡ್ಸೋ ಜವಾಬ್ದಾರಿ ನಂದು ಮದ್ವೆನ ಆದಷ್ಟು ಗ್ರ್ಯಾಂಡ್ ಆಗಿ ಮಾಡಿ ಮಾಡಿ ಆದರೆ ಅದಕ್ಕೂ ಮೊದಲು ನನ್ನ ಹೆಣ ಎತ್ತೋದಕ್ಕೆ ರೆಡಿ ಮಾಡಿ ರಿಸೀವ್ ಮಾಡ್ತಿಲ್ಲ ಬಾಸು ನಿನಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಅಮ್ಮ ತುಂಬಾ ಬಿಸಿ ಇರ್ತಾರೆ ಎಲ್ಲ ಅವರೇ ನೋಡ್ಕೋಬೇಕಲ್ವಾ ಗೊತ್ತು ಕಣೋ ಆದ್ರೆ ನಾವು ಪರಿಚಯ ಆಗಿದ್ದು ಇತ್ತೀಚೆಗಾದ್ರೂ ನಮ್ಮೆಲ್ಲ ಸಂಭ್ರಮದಲ್ಲೂ ಅಮ್ಮ ಜೊತೆಲಿರ್ಬೇಕು ಅಂತ ಅನ್ಸುತ್ತೆ ಈಗೇನ್ ಬಾಸ್ ಪೂಜೆ ಮಾಡ್ಸದ್ ಬೇಡ ಅಲ್ಲ ಇಷ್ಟು ದಿನ ನಾನಾಗಿ ನಾನೇ ಯಾವ್ದ್ರಲ್ಲಿ ಇನಿಷಿಯೇಟಿವ್ ತಗೊಳ್ಳಲ್ಲ ಅಂತ ನೀನೇ ಬೈತಾ ಇದ್ದೆ ಇವಾಗ ಎಲ್ಲಾ ಕೆಲಸ ನನ್ನ ತಲೆ ಮೇಲೆ ಹಾಕೊಂಡು ಮಾಡ್ತಿರುವಾಗ ಸುಮ್ನೆ ನನಗೆ ಡಿಸ್ಕರೇಜ್ ಮಾಡ್ತಿದ್ಯಲ್ಲ ಡಿಸ್ಕರೇಜ್ ಅಲ್ವೋ ಲೈಫ್ ಅಲ್ಲಿ ಒಂದ್ಸಲ ಬರೋ ಖುಷಿ ಇದಲ್ಲ ಇಂತ ಸಮಯದಲ್ಲಿ ಇಷ್ಟಪಡೋರ್ ಜೊತೆಲಿರ್ಬೇಕು ಅಂತ ಅನ್ಸಲ್ವಾ ಹೇಳು ಅರ್ಚಕ್ರೆ ಎರಡು ವರ್ಷದ ಹಿಂದೆ ನಿನ್ ಬರ್ಡೇ ಟೈಮ್ ಅಲ್ಲಿ ಇದೇ ಜಾಗದಲ್ಲಿ ಕೂತು ಏನ್ ಮಾತಾಡಿದ್ವಿ ನೆನ್ಪಿದ್ಯಾ ಮಾ
ಹ್ಯಾಪಿ ಬರ್ಡೇ ಬಾಸ್. ತುಂಬಾ ಚೆನ್ನಾಗಿದೆ ಸಮರ್, ಥ್ಯಾಂಕ್ ಯು ಸೋ ಮಚ್. ಯಾಕೋ ತುಂಬಾ ಖುಷಿಯಾದಾಗಿಲ್ಲ, ಇನ್ನೇನಾದ್ರೂ ಗಿಫ್ಟ್ ಬೇಕಾ? ಈ ತರ ದೇವಸ್ಥಾನದಲ್ಲಿ ನಮ್ಮಿಬ್ರು ಮದ್ವೆ ಆದ್ರೆ ಎಷ್ಟು ಚೆನ್ನಾಗಿರತ್ತಲ್ಲ. ಇಲ್ಲ, ಚೌಟ್ರಿ ಮದ್ವೆ ಆಗದಿರೋದು ಒಂದು ಮದ್ವೆನಾ ಬಾಸ್? ನಮ್ಮ ಅಪ್ಪನ ಕೈಲಿ ನಾನು ಅಷ್ಟೆಲ್ಲ ಖರ್ಚು ಮಾಡಿಸೋದಕ್ಕಾಗಲ್ಲ. ಅಕಸ್ಮಾತ್ ಆದ್ರೂ ನಾನಂತೂ ಅಷ್ಟೆಲ್ಲ ಖರ್ಚು ಮಾಡಿಸಲ್ಲ. ನಿನ್ ಪ್ರಕಾರ ಏನು, ನಾವು ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು ಅಂತಾನ? ನಾವೇನ್ ಕದ್ದು ಮುಚ್ಚಿನ ಮದ್ವೆ ಆಗ್ತಾ ಇದೀವಿ, ನಮ್ಮಿಬ್ರು ಮತ್ತೆ ನಮ್ಮಿಬ್ರು ಫ್ಯಾಮಿಲಿ ಮಧ್ಯನೇ ಆಗೋದು. ಮುಂದೆ ಮುಂದೆ ಈ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಸಂಪ್ರದಾಯದ ಪ್ರಕಾರ ಮದ್ವೆ ಆಗ್ಬೇಕು. ಆಮೇಲೆ ಆಮೇಲೆ ಆ ಜಾಗ ನೋಡು, ಅಲ್ಲಿ ನಮ್ಮಿಬ್ರು ಅರ್ಶನ ಶಾಸ್ತ್ರ ಆಗ್ಬೇಕು. ಎಷ್ಟು ಪ್ಲೆಸೆಂಟ್ ಆಗಿರತ್ತೆ ಅಲ್ವಾ? ಅರ್ಶನ ಶಾಸ್ತ್ರನ ಇವೆಲ್ಲ ಬೇಕಾ? ಹ್ಮ್, ಮತ್ತೆ ಅರ್ಶನ ಹಚ್ಕೊಂಡ್ರೆ ದೃಷ್ಟಿ ಆಗಲ್ಲ, ಸ್ಕಿನ್ಗೂ ಒಳ್ಳೇದು. ಅದು ಅಲ್ಲದೆ ಗಂಡು ಹೆಣ್ಣಿಗೆ ಅರ್ಶನದ ನೀರ್ ಹಾಕಿದ್ರೆ ಮದುವೆ ದಿನ ಮುಖ ಹೊಳಿತಾ ಇರುತ್ತಂತೆ. ಅದಕ್ಕೆ ಅರ್ಶನದ ಶಾಸ್ತ್ರ ಮಾಡೋದು ಗೊತ್ತಾ? ಪರವಾಗಿಲ್ಲ ಬಾಸು, ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೆ. ಮುಂದೆ ಆಮೇಲೆ ಗಂಗೆ ಪೂಜೆ, ಗೌರಿ ಪೂಜೆ, ಭಾಗ್ನ ಶಾಸ್ತ್ರ, ಬಳೆ ಶಾಸ್ತ್ರ, ತಾಳಿ. ಹೋಲ್ಡ್ ಆನ್, ಹೋಲ್ಡ್ ಆನ್. ಇಷ್ಟೆಲ್ಲ ಮಾಡೋದಕ್ಕಿಂತ ಓಡೋಗ್ ಮದ್ವೆ ಆಗದೆ ಬೆಟ್ರ್, ಇವೆಲ್ಲ ತಲೆನೋವು ಇರಲ್ಲ. ಓಡೋಗ್ ಮದ್ವೆ ಆಗ್ಬೇಕು ಅಂದ್ರೆ ಬೇರೆ ಯಾವ್ದಾದ್ರು ಹುಡ್ಗಿನ್ ನೋಡ್ಕೊ. ನಾನೇನಿದ್ರು ನಿಮ್ ಅಮ್ಮನ ಮುಂದೆನೆ ಮದ್ವೆ ಆಗೋದು ಗೊತ್ತಾಯ್ತಾ? ಸರಿ ಬಾಸ್, ಈ ಬಡಪಾಯಿ ಪ್ರೇಮಿಗೂ ಒಂದು ಆಸೆ ಇದೆ, ಕೇಳ್ತೀಯಾ? ಸಿಂಪಲ್ ಆಗಿ ಮದ್ವೆ ಆದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಹುಡುಗಿ ಮಾತ್ರ ಪಲ್ಲಕ್ಕಿ ಮೇಲೆ ಕೂತೆ ಮಂಟಪಕ್ಕೆ ಬರ್ಬೇಕು. ಇದೊಂದು ಈಡೇರಿಸ್ತೀಯಾ? ಓಕೆ ಬಾಸ್. ಥ್ಯಾಂಕ್ ಯು ಬಾಸ್. ಅನ್ನಕ್ಕೆ ಸಾಂಬಾರ್ ಹಾಕೊಳ್ಳ ಇಲ್ಲ ಗೊಜ್ಜ ಹಾಕೊಳ್ಳ ಅಂತ ಯೋಚನೆ ಮಾಡೋದಕ್ಕೆ ಒದ್ದಾಡ್ತೀನಿ ನಾನು. ಅಂತದ್ರಲ್ಲಿ ಯಾರನ್ನು ಕೇಳದೆ ನಾಳೆನೆ ಮದ್ವೆ ಅನ್ನೋ ಫಿಕ್ಸ್ ಆಗಿದ್ದೀನಿ ನಾನು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ? ಏನಾದರೂ ಆಗಲಿ, ನಾಳೆ ನನಗೂ ಸಿರಿಗೂ ಮದ್ವೆ. ಇಲ್ಲ ಅಂತಂದ್ರೆ ಸಿರಿ ನನ್ನ ಕನಸಾಗೆ ಉಳ್ಕೊಂಡ್ಬಿಡ್ತಾಳೆ. ಸದ್ಯ ಪ್ರಿಪರೇಷನ್ ಅಲ್ಲಿ ಬಿಸಿ ಇರ್ತೀಯ, ಫೋನ್ ಪಿಕ್ ಮಾಡಲ್ಲ ಅನ್ಕೊಂಡೆ. ಅಮ್ಮ ಏನ್ ಮಾಡ್ತಿದ್ದಾರೆ? ಅವರು ಬಿಸಿನಾ? ಬಾಸು, ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಬೇಗ ಹೇಳ್ಬೇಕಲ್ವಾ? ಕೊಡ್ಲ ಫೋನು? ಅಯ್ಯೋ ಬೇಡಪ್ಪ, ಪಾಪ ತುಂಬಾ ಸುಸ್ತಾಗಿರ್ತಾರೆ, ಮಲ್ಕೊಳ್ಳಿ ಬಿಡು. ಇಲ್ಲಪ್ಪ, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಗೊತ್ತೇನೋ. ಹೋಗ್ಲಿ, ಅಲ್ಲೆಲ್ಲ ತಯಾರಿ ಆಯ್ತಾ? ಆ ಬಾಸು, ನಾನು ಅನ್ಕೊಂಡಾಗೆ ಎಲ್ಲ ಆಗ್ತಾ ಇದೆ. ನಾಳೆ ಮದ್ವೆನೂ ಹಾಗೆ ಆಗ್ಬಿಟ್ರೆ ಸಮಾಧಾನ. ಗುರು, ಎಲ್ಲೋ ಓಡ್ ಹೋಗಿ ಮದ್ವೆ ಆಗೋ ರೀತಿ ಮಾತಾಡ್ತಿದ್ಯಲ್ಲ. ನಿಮ್ಮಮ್ಮ, ನಮ್ಮಪ್ಪ, ನಿಮ್ ತಾತ, ಫ್ರೆಂಡ್ಸ್, ಪರಿಚಯಸ್ಥರು ಎಲ್ರು ಪ್ರೆಸೆನ್ಸ್ ನಲ್ಲಿ ಮದ್ವೆ ಆಗ್ತಾ ಇದೀವಿ. ಇವರೆಲ್ಲರೂ ಆಶೀರ್ವಾದ ತಗೊಂಡು ನಿಮ್ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದೀನಿ. ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಾ? ಇಷ್ಟೆಲ್ಲ ಆದ್ರೂ ನಿನ್ ವಾಯ್ಸ್ ಅಲ್ಲಿ ಜೋಶೇ ಇಲ್ವಲ್ಲೋ. ಅದು ಬಾಸು, ನಿದ್ದೆ ಬರ್ತಾ ಇದೆ. ಹೌದಾ? ಸಾರಿ ಕಣೋ, ನೀನು ಓಡಾಡಿ ಓಡಾಡಿ ಸುಸ್ತಾಗಿರ್ತೀಯ, ಮಲ್ಕೋ. ಇಲ್ಲ ಅಂದ್ರೆ ಮಧುಮಗನ್ ಮುಖ ದಲ್ಲ ಕಾಣುತ್ತೆ. ಸರಿ ಬಾಸ್, ಗುಡ್ ನೈಟ್. ಹೇ, ಒಂದ್ ನಿಮಿಷ. ನನ್ ವಿಷಯ ಗೊತ್ತಾ? ನಾಳೆಯಿಂದ ಇಷ್ಟೊತ್ತಲ್ಲಿ ನಾವಿಬ್ರು ಫೋನ್ ಅಲ್ಲಿ ಮಾತಾಡೋದಿರಲ್ಲ. ಯಾಕೋ? ಯಾಕೆ ಅಂದ್ರೆ ಪಕ್ಕನೇ ಇರ್ತೀನಲ್ಲ. ನಾನು ಆ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಬಾಸ್. ನಾನು ಗುಡ್ ನೈಟ್. ನಾಳೆ ಬಗ್ಗೆ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾಳೆ. ಏನಾಗುತ್ತೋ ಏನು. ನನ್ನ ರೂಮ್ ಅಲ್ಲಿ ನೇಣು ಕುಡಿಕೆನ ಸುಮ್ಮನೆ ಶೋಗಿಟ್ಕೊಂಡಿದ್ದೀನಿ ಅನ್ಕೊಂಡಿದ್ದೀರಾ?
ನಿನಗೆ ಗೊತ್ತಾಯ್ತು? ಹಲೋ ಅಣ್ಣ ಹೇಳಿ. ಸಮರ್ಥ ನಿಮಗೂ ತಿಳಿಸದೆ ಮದುವೆವರೆಗೂ ಯೋಚನೆ ಮಾಡಿಬಿಟ್ಟಿದ್ದಾನೆ ಅನ್ನೋ ವಿಷಯ ನನಗಾಗ್ಲಿ ಸಿರಿಗಾಗ್ಲಿ ಗೊತ್ತೇ ಇರಲಿಲ್ಲ. ಈಗಲೇ ಗೊತ್ತಾಗ್ತಿರೋದು. ಅದಕ್ಕೆ ಅನುಮಾನ ಬಂದು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಣ್ಣ? ನಮ್ ಸಮರ್ಥ ದಯವಿಟ್ಟು ಬನ್ನಿ, ನೀವಿಲ್ಲದೆ ಈ ಮದುವೆ ನಡೆಯೋಲ್ಲ. ಮಗನ್ ಮದುವೆಗೆ ಹೆತ್ತ ತಾಯಿನ ಬೇರೆ ಯಾರೋ ಕರೀತಾರೆ, ಅಷ್ಟು ದೂರ ಆಗೋದ್ನ ಪಾಪು. ಮಗಳ ಕಳೆದ ಮರ್ಯಾದೆನ ಮಗನ್ ಮದುವೆ ಚೆನ್ನಾಗಿ ಮಾಡಿ ವಾಪಸ್ ಪಡ್ಕೊಳ್ಳೋಣ ಅನ್ಕೊಂಡಿದ್ವಿ. ನೀನು ಅವಳ ದಾರಿನೇ ಹಿಡಿದಿಯಲ್ಲ ಪಾಪು. ಐ ಆಮ್ ರಿಯಲಿ ಸಾರಿ ಮಾ, ನಾನು ಬೇರೆ ದಾರಿ ಆದ್ರೂ ಏನಿತ್ತು? ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ತಾತ ಹೇಗ್ ಮಾಡಿದ್ರು ನೀನೆ ನೋಡಿದ್ಯಲ್ಲ. ದೊಡ್ಡವ್ರಿಗೆ ಸ್ವಲ್ಪ ಹಠ ಇರುತ್ತೆ, ಹಾಗಂತ ಕೆಟ್ಟ ಮನಸ್ಸಲ್ಲ ಅವ್ರದ್ದು. ನೆನ್ನೆ ಒಪ್ಪಿಲ್ದೇ ಇರ್ಬೋದು, ಆದ್ರೆ ಸ್ವಲ್ಪ ದಿನ ಕಾದಿದ್ರೆ ಒಪ್ಕೊಂಡಿರೋರು. ನಾನು ಒಪ್ಪಿಸ್ತಾ ಇದ್ದೆ. ನಿನ್ ಕೇಳ ಆಗ್ತಿರ್ಲಿಲ್ಲ ಅಮ್ಮ, ನೀನು ನಿನ್ ಮಾವ ಹಾಕಿರೋ ಗೆರೆನ ದಾಟಲ್ಲ. ನಿನ್ನ ನಂಬಿ ನನ್ ಸೀರನ್ನ ಕಳ್ಕೊಳಕ್ಕೆ ನಾನ್ ರೆಡಿ ಇರ್ಲಿಲ್ಲ. ನೀನ್ ನನಗ್ ಹೇಳಲಿಲ್ಲ ಅಂದ್ರು ಪರವಾಗಿರ್ಲಿಲ್ಲ ಪಾಪು, ಆದ್ರೆ ತಾತಂಗ್ ಹೇಳ್ದೇ ಇರೋದು ದೊಡ್ಡ ತಪ್ಪು. ಮಾನ ಮರ್ಯಾದೆ ಅಂತ ಬದುಕೋರು ಅವರು, ಈ ವಯಸ್ಸಲ್ಲಿ ಅವ್ರಿಗೆ ಇಷ್ಟೆಲ್ಲ ನೋವು ಕೊಡಬಾರದು. ನಿಜ ಹೇಳಿದ್ರೆ ತಲೆ ಮೇಲೆ ಹೊತ್ಕೊಂಡು ಬೆರೆಸ್ತಾ ಇದ್ರ. ನನ್ ಮದ್ವೆಗೆ ಅವ್ರ ಹುಡುಗಿನ ಫೈನಲೈಸ್ ಮಾಡ್ತೀನಿ ಅಂತ ಕುಣಿತಾ ಇದ್ರು. ನಿನ್ ತಂಗಿ ಎಂತ ಮನೆ ಸೇರಿದಾಳೆ ಅಂತ ಗೊತ್ತು ಅವ್ರಿಗೆ. ನಿನ್ ಬದುಕು ಹಾಗಾಗ್ಬಾರ್ದು ಅನ್ನೋ ಕಾಳಜಿ ಅದು. ಅಂತ ತಾತನ್ನ ಕರೀದೆ ಮದುವೆ ಆಗೋದು ಸರಿ ಅನ್ಸತ್ತಾ ನಿನ್ಗೆ? ನೀನ್ ಕರಿತೀಯೋ ಬಿಡ್ತೀಯೋ, ನಾನಂತೂ ಕರಿತೀನಿ ಅವ್ರನ್ನ. ಅವ್ರು ಎದುರುಗಿಲ್ದೆ ನೀನ್ ಮದುವೆ ಆಗೋದು ನನಗಿಷ್ಟ ಇಲ್ಲ. ಅಮ್ಮ ಪ್ಲೀಸ್, ಈಗ ತಾತನ್ ಕೇಳಿ ಎಲ್ಲಾನು ಹಾಳು ಮಾಡ್ಬೇಡ. ನೀನು ಯಾವಾಗ್ಲೂ ಎಮೋಷನಲ್ ಆಗಿ ಯೋಚನೆ ಮಾಡಬಾರ್ದು, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ ನೀನು. ನಿಮ್ ತಾತಂಗ್ ಗೊತ್ತಾಗದೆ ಈ ಮದುವೆ ನಡೆಯೋದಕ್ಕೆ ನಾನ್ ಬಿಡೋದಿಲ್ಲ ಪಾಪು, ಹಾಗೆ ನಿನ್ ಕನ್ಸು ಹಾಳಾಗೋದಕ್ ಬಿಡೋದಿಲ್ಲ. ಏನಮ್ಮ ನೀವು ಆಗಾಗ ಮಾಯ ಆಗ್ತಿರ್ತೀರಲ್ಲ? ಅದು ಒಂದ್ ಸ್ವಲ್ಪ ಕೆಲಸ ಆಯ್ತು. ಗೌರಿ ಪೂಜೆ ಆಯ್ತಾ? ಈ ಗೌರಿ ಪೂಜೆ ಯಾಕೆ ಮಾಡ್ತಾರೆ ಗೊತ್ತಾ? ಗೌರಿ ಶಕ್ತಿಯ ಸಂಕೇತ. ಜೀವನದಲ್ಲಿ ಹೊಸ ಹಾದಿ ಹಿಡಿತಾ ಇದ್ದೀನಿ, ಎಲ್ಲಾನು ಎದುರಿಸೋ ಶಕ್ತಿ ಕೊಡು ಅಂತ ಬೇಡ್ಕೋತಾರೆ. ಜೊತೆಗೆ ಜನ್ಮ ಜನ್ಮಕ್ಕೂ ಮುತ್ತೈದೆಯಾಗಿರೋ ಆಶೀರ್ವಾದ ಮಾಡು ಅಂತ ಈ ಗೌರಿ ಪೂಜೆ ಮಾಡ್ತಾರೆ. ನಿಮಗೆಲ್ಲಾ ವಿಷಯನೂ ಗೊತ್ತಲ್ಲ ಅಮ್ಮ, ಅದ ಹೇಗೆ? ಈಗ ನಾನು ಬರೀ ಹೊಗಳ್ತಾ ಇರ್ಬೇಡ, ತಗೋ ಈ ಸೀರೆ ಉಟ್ಕೊಂಡು ಮಂಟಪಕ್ಕೆ ಬಾ. ಏನ್ ನೋಡ್ತಿದೀಯ ನೀನು? ಓದಿಯೋ ಗೂಬೆ. ಆ ದೇವಸ್ಥಾನದಿಂದ ಓಡ್ ಬಂದು ಆಟೋ ಚಾರ್ಜ್ 150 ರೂಪಾಯಿ ಉಳಿಸ್ಬಿಟ್ಟು. ಬಂದೆ ಕಣ ಶೇಷು, ಯಾಕೋ ಹಾಗೆ ಬಡ್ಕೋತೀಯ ಶೇಷು. ನೀವು ಮನೆ ಹಾಳು ತಂದು ಮತ್ತೆ ಬಂದಿದ್ದೀಯೇನೋ ಇಲ್ಲಿಗೆ? ನಿಂಗೆ ಮಾನ ಮರ್ಯಾದೆ ಇಲ್ವಾ? ಏನೋ ಬೊಗಳ್ತಿದ್ದೀಯ, ನಿನಗೆ ಅವಮಾನ ಮಾಡಿದೆ ಅಂತ ನನ್ನ ಮೊಮ್ಮಗನ ಮೇಲೆ ಚಾಡಿ ಹೇಳ್ತಿದ್ದೀಯ. ಆಮೇಲೆ ಕೂತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ಈಗ ನೀವು ಬರ್ದೆ ಹೋದ್ರೆ ಅಲ್ಲಿ ಮದುವೆ ಮುಗಿದೋಗತ್ತಷ್ಟೇ. ಗೊತ್ತಾಯ್ತು ಬಿಡು,
ಸುಳ್ಳು ಹೇಳಿ ನನ್ನನ್ನು ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಾದ್ರೂ ನನ್ನ ಮೊಮ್ಮಗನ್ನ ನಿನ್ನ ಅಳಿಯನ್ನಾಗಿ ಮಾಡ್ಕೋಬೇಕು ಅಂತ ಅನ್ನೋ ತಾನೇ ನಿನ್ನ ಪ್ಲಾನು. ಅರೇ ನಿಮ್ಮನ್ನ ಯಾವನ್ರಿ ಕಿಡ್ನಾಪ್ ಮಾಡ್ತಾನೆ? ಏನ್ ನೀವೇನ್ ದೊಡ್ಡ ಪಾಳೆಗಾರ? ಅಪ್ಪಿ ತಪ್ಪಿ ಯಾರಾದ್ರೂ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ರು ಎರಡು ದಿನ ಇಟ್ಕೊಂಡು ನಿಮ್ಮ ಸಾವಾಸ ಸಾಕು ಅಂತ ವಾಪಸ್ ಕರ್ಕೊಂಡ್ ಬಿಟ್ಬಿಡ್ತಾರ ಅಷ್ಟೇ. ಕಿಡ್ನಾಪ್ ಅದು ಕಿಡ್ನಾಪ್. ಪ್ರೂಫ್ ಪ್ರೂಫ್ ತೋರಿಸ್ತೀನಿ ನೋಡಿ ಸ್ವಾಮಿ. ಸಾಕಾಯ್ತು ಸಾಕ್ತಿ ನೋಡಿ ಸ್ವಾಮಿ. ನಾನು ಕಂಜೂಸ್ ಬಡ್ಡಿ ಮಗ ಇರ್ಬೋದು, ಆದ್ರೆ ನಮ್ಮ ಬೀಗರ ಮರ್ಯಾದೆ ಬೀದಿಲಿ ಮೂರ್ಕಾಲ್ ತರಾಜ್ ಹಾಕಿದ್ರೆ ನೋಡ್ಕೊಂಡು ಸುಮ್ಮನೆ ನಿಂತ್ಕೊಳ್ಳ ಬಡ್ಡಿ ಮಗ ಅಲ್ಲ ನಾನು. ಹ್ಮ್ ಏನ್ ಸಿಡ್ಲು ಪಡ್ದಂಗೆ ನಿಂತ್ಕೊಂಡ್ಬಿಟ್ರೆ ಹೊಡ್ರಣ್ಣ ಬಾ. ದೇವತಾಭ್ಯೋ ನಮಃ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಾಂಗಲ್ಯ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ತಗೊಳಪ್ಪ ಮರ್ಯಾದಸ್ತ್ರ ವಂಶ ನೋಡಿ ನೋಡಿ ಕಣ್ ತುಂಬಾ ನೋಡಿ.